ಆ ಕೃಪೆ ಒಂದು ಕರುಣೆಯಿಂದ ಈ ಒಂದು ದಿನ ದೇವರ ವಾಕ್ಯವನ್ನು ಕೇಳುವಂತ ಸುಮಧುರವಾದಂತ ಅವಕಾಶ ತಂದೆಯ ದೇವರು ನಮ್ಗೆ ಏರ್ಪಾಟ್ ಮಾಡಿದರೆ ತಂದೆಯ ದೇವರ ನಮ್ಮ ಮೈಮೆ ಅವರ ಒಂದು ಸನ್ನಿಧಿಯಲ್ಲಿ ನಾವೆಲ್ಲರೂ ಕೂಡ ವಾಕ್ಯವನ್ನ ಕೇಳುವಂತ ಒಂದು ವಿಶೇಷವಾದಂತ ಸಂದರ್ಭಕ್ಕೆ ನಾವು ಒಳಗೆ ಹೋಗುವಂತವ್ ಈ ಎಲ್ಲಾ ವಿಚಾರಗಳನ್ನ ನೆನೆಸಿ ಒಂದು ಪ್ರಾರ್ಥನೆ ಪೂರ್ವಕವಾಗಿ ಒಂದು ಕೂಟನ ಆರಂಭ ಮಾಡಬೇಕಾಗಿ ಸಹೋದರಾದಂತ ಎಲ್ಲ ತಬ್ರದರ್ನ ಕೇಳ್ಕೊಳ್ತೇನೆ ಭೂಮಿ ಆಕಾಶಗಳನ್ನು ಉಂಟು ಮಾಡಿ ಅದರಲ್ಲಿ ಸಮಸ್ತ ಜೀವಿ ರಾಶಿಗಳನ್ನು ಉಂಟು ಮಾಡಿದ ನಮ್ಮ ಸರ್ವಶಕ್ತನಾದ ತಂದೆ ಆದ ದೇವ್ರಿ ನಿಮ್ಮ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗದಪ್ಪ ತಂದೆ ತಂದೆ ನಮ್ಮನ್ನು ಇದುವರೆಗೆ ಕಾಯ್ದು ಕಾಪಾಡಿ ಒಂದು ಜೀವಿತರ ಸಂಖ್ಯೆಯಲ್ಲಿ ಇಲ್ಲಿಟ್ಟು ಎಂಶಕ್ಕಾಗಿ ಸಹ ಧನ್ಯವಾದ ತಂದೆ ಅದೇ ನಿಮ್ಮ ಚಿತ್ತಕ್ಕೆ ವಿರುದ್ಧವಾಗಿ ನಾವು ಏನಾದರೂ ತಪ್ಪು ಮಾಡಿದ್ರೆ ತಂದೆ ನಮ್ಮನ್ನು ಕ್ಷಮಿಸಿ ಮೊನ್ನೆ ನಿಮ್ಮ ಚಿತ್ತ ಏನೋ ತಿಳಿದುಕೊಂಡು ನಿಮ್ಮ ಚಿತ್ತಂತೆ ನಡೀಲಿಕ್ಕೆ ನಮ್ಮೆಲ್ಲರಿಗೆ ಸಹಾಯ ಮಾಡಪ್ಪ ತಂದೆ ತಂದೆ ಲೋಕದಿಂದ ಆಯ್ದುಕೊಂಡು ಒಂದು ಚಿಕ್ಕ ಗುಂಪಾಗಿ ಕೂಡಿಸಿ ಆನ್ಲೈನ್ ಮುಖಾಂತರವಾಗಿ ತಂದೆ ನಿನ್ನ ದಾಸರ ಮುಖಾಂತರ ವಾಕ್ಯವನ್ನು ಕೊಡ್ತಾ ಇದೆಯಲ್ಲ ತಂದೆ ಈ ಮಾ ರೂಪಾಯಿಗಾಗಿ ಕೋಟಿ ಕೋಟಿ ಅವ ತಂದೆ ತಂದೆ ಇವತ್ತಿನ ವಾಕ್ಯವನ್ನು ತಿಳಿಸುವಂತಹ ಸೋದರಿಗೋಸ್ಕರ ಅವರ ಕುಟುಂಬಕ್ಕೋಸ್ಕರ ಸಹ ಬೇಡ್ಕೊಂಡವ್ರ ತಂದೆ ನಿಮ್ಮ ಮಾ ಕೃಪೆಯಿಂದ ಇದುವರೆಗೆ ಅವ್ರಿಗೆ ಆರೋಗ್ಯ ಆತ್ಮಿಕ ಜ್ಞಾನ ಕೊಟ್ಟು ತಂದಿ ನಡೆಸಿದ ಹಾಗೆ ಮುಂದೆ ಸಹ ತಂದಿ ಇನ್ನೂ ಹೆಚ್ಚೆಚ್ಚಾಗಿ ನಿಮ್ಮ ಪವಿತ್ರ ಆತ್ಮದಿಂದ ಸಹಾಯದಿಂದ ತಂದು ನಡ್ಸಪ್ಪ ತಂದೆ ನಿಮ್ಮ ಚಿತ್ತ ಇದರ ತಂದೆ ಅನೇಕರಿಗೆ ಇನ್ನೂ ತಿಳಿಸುವ ಹಾಗೆ ನಿಮ್ಮ ವಾಕ್ಯವನ್ನು ತಿಳಿಸುವ ಹಾಗೆ ಅವರಿಗೆ ಸಹಾಯ ಮಾಡುತ್ತೆ ಅದೇ ರೀತಿಯಾಗಿ ಇವತ್ತು ಸಹ ತಂದಿ ನಿಮ್ಮ ಪವಿತ್ರ ಆತ್ಮ ಸಹಾಯದಿಂದ ನಿಮ್ಮ ವಾಕ್ಯವನ್ನು ತಿಳಿಸುವ ಹಾಗೆ ಅವರಿಗೆ ಕೃಪೆ ಕೊಟ್ಟು ನೋಡ್ಸಪ್ಪ ತಂದೆ ತಂದೆ ಇನ್ನೂ ಯಾವ ಸೋದರ ಸೋದರಿಯರು ಬಂದಿಲ್ಲ ತಂದೆ ಅವ್ರಿಗೆ ಸಹ ತಂದೆ ಬರಲಿಕ್ಕೆ ಸಹಾಯ ತಂದೆ ಇಲ್ಲಿ ಬಂದಿರುವಂಥ ಸೋದರ ಸೋದರಿಗೋಸ್ಕರ ಬೇಡ್ಕೊಂತ ತಂದೆ ತಂದೆ ಇವತ್ತು ವಾಕ್ಯವನ್ನು ಹೇಳು ನಾವು ಅದನ್ನೆಲ್ಲ ಕೇಳಿ ತಂದೆ ನಮ್ಮ ಹೃದಯದಲ್ಲಿಟ್ಟುಕೊಂಡು ವಾಕ್ಯದ ಪ್ರಕಾರ ತಂದೆ ನಾವು ಅದನ್ನು ನಡೆದುಕೊಂಡು ತಂದೆ ನಿಮ್ಮ ಚಿತ್ತಂತೆ ನಾವು ಕೊನೆಗೆ ಹುಸಿರೋವ್ರಿಗೆ ಜೀವಿಸಿ ನಮ್ಮ ಓಟ ಓಡಿ ಮುಗುಸು ಹಾಗೆ ತಂದೆ ಕೃಪೆ ಕೊಟ್ಟು ನಾವು ತಂದೆ ಯಾಕಂದ್ರೆ ತಂದೆ ನಮಗೆ ಲೋಕದಲ್ಲಿ ಯಾವ ಜ್ಞಾನ ಬುದ್ಧಿ ಇಲ್ಲದನ್ನು ನಮ್ಮನ್ನು ಆಯ್ದುಕೊಂಡು ನಿಮ್ಮ ಮಾಡಿದ ಸಂಕಲ್ಪದಲ್ಲಿ ನಮಗೂ ಒಂದು ಪಾಲು ಕೊಟ್ಟು ನಿಮಗೆ ಚಿತ್ತಕ್ಕನುಸಾರವಾಗಿ ನಮಗೆ ಜ್ಞಾನವನ್ನು ಕೊಟ್ಟು ನಡೆಸಿದೆಲ್ಲ ತಂದಿ ಇದಕ್ಕಾಗಿ ಕೋಟಿ ಕೋಟಿ ಧನ್ಯವಾದ ತಂದೆ ನಮಗೆ ಆದಿಯಿಂದ ಅಂತ್ಯದವರೆಗೂ ನಿಮ್ಮ ಪ್ರಸನ್ನತಿ ಈ ಕೂಟದಲ್ಲಿ ಇದ್ದು ಈ ನಡೆಸಿಕೊಡು ತಂದಿ ಇದುವರೆಗೆ ಪ್ರಾರ್ಥನಾ ಕೇಳಿದಕ್ಕಾಗಿ ಸಹ ಧನ್ಯವಾದ ಈ ಚಿಕ್ಕ ಪ್ರಾರ್ಥನಾ ನಮ್ಮೆಲ್ಲರ ರಕ್ಷಕನಾದ ಯೇಸು ಕ್ರಿಸ್ತ ನಾಮದಲ್ಲಿ ಹೇಳ್ಬಿಡುತ್ತೇನೆ ನಮ್ಮ ಜೀವನ ಪ್ರಲೋಕ ತಂದೆ ಆಮೇನ್ ಆತ್ಮೀಯ ಸಹೋದರ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಅಂದೆಯ ದೇವರ ನಾಮ ಯೇಸು ಕ್ರಿಸ್ತರ ಮೈಮೆ ಉಂಟಾಗಲಿ ಹಾಗೆ ನಿಮ್ಮೆಲ್ಲರಿಗೂ ಕೂಡ ಸಂಜೆಯ ವೇಳೆಯಲ್ಲಿ ವಂದನೆಗಳು ದಯವಿಟ್ಟು ಪ್ರಿಯ ಸಹೋದರ ಮತ್ತು ಸಹೋದರಿಯರೇ ಲೈಫ್ ಆಫ್ ಕ್ರೈಸ್ಟ್ ವ್ಯಾಲ್ಯೂ ಆ ಪುಸ್ತಕ ಭಾಗ ಎರಡು ದಯವಿಟ್ಟು ಯಾರ್ಯಾರು ಬಳಿ ಇದೆ ಅವರು ಹ್ಯಾಂಡ್ ರೈಸ್ ಮಾಡ್ಬೇಕಾಗಿ ಕೇಳ್ಕೊಳ್ತೀನಿ ಈ ದಿನ ನಾವು ವಿಶೇಷವಾದಂತಹ ಒಂದು ಪಾಠನ ನೋಡ್ತಾ ಇದ್ದೀವಿ ರೀಪ್ರಿಂಟ್ ನಲ್ಲಿ ಬರೆದಂತ ಒಂದು ಸಂಗತಿ ಸಾವಿರದ ಐನೂರ ಇಪ್ಪತ್ತೊಂದನೇ ಒಂದು ಪುಟ ಸಂಖ್ಯೆಯಲ್ಲಿ ಇರುವಂತಹ ಒಂದು ವಿಚಾರನ ನಮ್ಮ ಹಿರಿಯ ಸೌಧರಾದಂತಹ ರಜಲ್ ಬ್ರದರ್ ತಿಳಿಸ್ಕೊಟ್ಟಿದ್ದಾರೆ ಕನ್ನಡದಲ್ಲಿ ಪುಟ ಸಂಖ್ಯೆ ಇಪ್ಪತ್ಮೂರು ಭಾಗ ಎರಡು ಲೈಫ್ ಆಫ್ ಕ್ರೈಸ್ಟ್ ಪಾರ್ಟ್ ಟೂ ಅಲ್ಲಿ ಕನ್ನಡದಲ್ಲಿ ಪುಟ ಸಂಖ್ಯೆ ಇಪ್ಪತ್ಮೂರು ಇಂಗ್ಲಿಷ್ ಅಲ್ಲಿ ನೂರ ಐವತ್ತ ನಾಲ್ಕು ಸೊ ಮೊದಲನೇದಾಗಿ ಓದ್ಬೇಕಾಗಿ ಕೇಳ್ಬೋದು ಹನ್ನೆರಡು ಮಂದಿ ಅಪೋಸ್ತಲರು ಅವರ ಕರೆಯುವಿಕೆ ಸೇವಾ ಕಾರ್ಯಸ್ಥಾನ ಹಾಗೂ ಅಧಿಕಾರ ದೇಶ ಅದಕ್ಕೆ ಏಸು ಹನ್ನೆರಡು ಮಂದಿಯಾದ ನಿಮ್ಮನ್ನು ನಾನು ಆರಿಸಿ ತೆಗೆದುಕೊಂಡೆನಲ್ಲವು ಯೋಹನ ಆರನೇ ಅಧ್ಯಾಯ ಎಪ್ಪತ್ತನೇ ವಚನ ನಮ್ಮ ಕರ್ತನು ತನ್ನ ದೇಹವಾದ ಸಭೆಗೆ ಯೋಗ್ಯನಾದ ಶಿರಸ್ಸಾಗಿ ದೇವರಿಂದ ನೇಮಿತನಾದವನೆಂಬುದನ್ನು ಅಂಗೀಕರಿಸಿ ಕೊಂಡವರಾಗಿರಲು ಆತನು ಎಂತ ತೀವ್ರವಾದ ಕಾಳಜಿ ಹಾಗೂ ವಿವೇಕಪೂರ್ಣವಾದ ಮುಂದಾಲೋಚನೆಯಿಂದ ಆ ದೇಹದ ಹಿತಾಸಕ್ತಿಗಳೆಲ್ಲವುಗಳ ಬಗ್ಗೆ ಸಭೆಯ ಅರ್ಹ ತಾಪರೀಕ್ಷೆ ಅಹ್ ತಾಪ ಪರೀಕ್ಷೆಯ ಕಾಲವಾದ ಸುವಾರ್ತುಗದ ಅಂತ್ಯದವರೆಗೂ ಗಮನ ನೀಡಿರುವುದನ್ನು ಗುರುತಿಸಿಕೊಳ್ಳೋಣ ಅರಣ್ಯದಲ್ಲಿನ ತನ್ನ ನಲವತ್ತು ದಿನಗಳ ಧ್ಯಾನ ಹಾಗೂ ವಿಶಿಷ್ಟವಾದ ಶೋಧನೆಯ ನಂತರ ಕೂಡಲೇ ನಮ್ಮ ಕರ್ತನು ಬರಲಿರುವ ದೇವರ ರಾಜ್ಯದ ಸುವಾರ್ತೆಯನ್ನು ಸಾರುತ್ತಿದ್ದಾಗಿ ನಾವು ಕಂಡುಕೊಳ್ಳುತ್ತೇವೆ ಹಾಗೂ ತನ್ನ ಮಾತನ್ನು ಅರ್ಷದಿಂದ ಕೇಳಿ ನಂಬಿ ಬಂದು ಶಿಷ್ಯರಾದವರಲ್ಲಿ ನೂತನ ದೈವಿಕ ವ್ಯವಸ್ಥೆಗಳಲ್ಲಿ ಅಪೋಸ್ತಲರಾಗಲು ಹನ್ನೆರಡು ಮಂದಿಯನ್ನು ಆತನು ಆರಿಸಿಕೊಂಡನು ಇವರು ದೀನ ವೃತ್ತಯ ಜೀವನವನ್ನು ಸಾಗಿಸುತ್ತಿದ್ದವರಾಗಿದ್ದರು ನಾಲ್ವರು ಮೀನುಗಾರರು ಬಹಿಷ್ಕೃತರಾದ ಸುಂಕದವರಲ್ಲಿ ಒಬ್ಬನಿದ್ದನು ಇತರರ ಕರೆಯುವಿಕೆಯ ವಿಷಯವಾಗಿ ತಿಳಿಸಲ್ಪಟ್ಟಿಲ್ಲ ಮತ್ತು ಈ ದಿನ ನಾವು ರೀಪ್ರಿಂಟ್ ಇರುವಂತ ಒಂದು ವಿಚಾರನ ನಾವು ನೋಡೋಂತರಾಗಿದೀವಿ ಸೊ ನೋಡಿ ಹನ್ನೆರಡು ಮಂದಿ ಅಪೋಸಲ್ ಬಗ್ಗೆ ಈ ದಿನದ ಒಂದು ಮುಖ್ಯವಾದಂತ ಒಂದು ಪಾಠ ಸೊ ಈ ಪಾಠ ತುಂಬಾ ಅರ್ಥಭರಿತವಾಗಿರತ್ತೆ ಮತ್ತೆ ಹನ್ನೆರಡು ಮಂದಿ ಅವರ ಬಗ್ಗೆ ನಾವು ನೀಟಾಗಿ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಒಂದು ವಿಶೇಷವಾದಂತ ಒಂದು ವರದಾನನೇ ಹೇಳ್ಬೋದು ನೋಡಿ ಇದ್ರಲ್ಲಿ ಒಟ್ಟು ಮೂರು ಭಾಗಗಳು ಹೇಳ್ತಾ ಇದ್ದಾರೆ ಅವ್ರನ್ನ ಕರಿವಿಕೆ ಮತ್ತೆ ಸೇವೆ ಕಾರ್ಯಸ್ಥಾನ ಹಾಗೂ ಅಧಿಕಾರ ಅಧಿಕಾರ ಅಂದ್ರೆ ಅವ್ರಿಗೆ ಕೊಟ್ಟಿರುವಂತ ಒಂದು ವಿಶೇಷವಾದಂತ ಒಂದು ಆ ಒಂದು ವರ್ಕ್ ಇದ್ರ ಬಗ್ಗೆ ನಮ್ಮ ಯೇಸು ಕ್ರಸ್ತರು ಒಂದು ವಾಕ್ಯದ ಮುಖಾಂತರ ಹೇಳೋದು ಏನು ಅಂತ ನಾವ್ ನೋಡ್ಬೇಕಾದ್ರೆ ಪ್ರಿಯರೇ ಹನ್ನೆರಡು ಮಂದಿ ಶಿಷ್ಯಂದಿರನ್ನ ಸುಮ್ನೆ ಅವ್ರ ಆರಿಸಿಲ್ಲ ಅದನ್ನ ತಂದೆಯ ದೇವ್ರ ಮುಖಾಂತರನೇ ಆರಿಸಿರುವಂತದ್ದಾಗಿರತ್ತೆ ಮೂರನೇದಾಗಿ ಇಂಟ್ರೊಡಕ್ಷನ್ ಅಂದ್ರೆ ಒಂದು ಈ ಹನ್ನೆರಡು ಮಂದಿ ಬಗ್ಗೆ ಒಂದು ಪ್ರಾಮುಖ್ಯತೆನ ಹೇಳ್ತಾ ಇದಾರೆ ಯೇಸು ಕ್ರಿಸ್ತರು ಸಭೆಗೆ ತಲೆ ಆಗಿದ್ದಾರೆ ಈ ಒಂದು ಅಂಗಾಂಗಗಳಿಗೆ ಸೇರುವಂತ ಶಿರಸ್ಸಾಗಿ ಸೇರುವಂತ ಮುಖ್ಯವಾದಂತ ಒಂದು ಭಾಗಕ್ಕೆ ಬರುವಂತವ್ರೆ ಈ ಹನ್ನೆರಡು ಮಂದಿ ಶಿಷ್ಯಂದಿರು ಇವರು ಬರೀ ಶಿಷ್ಯಂದಿರಲ್ಲರಿ ಇವರು ಅಪೋಸ್ತಲರು ಅಂತ ಕರೆಯಲ್ಪಟ್ಟವರು ಅಪೋಸ್ತಲರು ಅಂತ ನಾವ್ ನೋಡ್ಬೇಕಾದ್ರೆ ತಮ್ಮನ್ನೇ ತಾವು ನಿರಾಕರಿಸಿ ದೇವರಿಗಾಗಿ ತನ್ನ ಒಂದು ಜೀವನವನ್ನೇ ಸಮರ್ಪಣೆ ಮಾಡದಂತ ಮಂದಿ ಸುವಾರ್ತೆನ ಒತ್ತಿ ಹೊರಟಂತ ಮಂದಿ ಅವರೇ ಯಾರು ಅಂದ್ರೆ ಹನ್ನೆರಡ್ ಮಂದಿ ಶಿಷ್ಯಂದಿರು ಅವ್ರು ಬಿಟ್ಟು ಇನ್ ಯಾರಾದ್ರೂ ಇದಾರಾ ನಾವು ಅಪೋಸ್ತಲ್ರ ಅಂತ ಹೇಳ್ಬೇಕಾದ್ರೆ ಇಲ್ಲಾರಿ ನಾವೆಲ್ಲರೂ ಸಹೋದರ ಸಹೋದರಿಯರ್ಗಳು ಹನ್ನೆರಡು ಮಂದಿ ಮಾತ್ರ ಅಪೋಸ್ತರಿಸಗಳು ಒಬ್ರೇ ತಂದೆಯ ದೇವರು ಒಬ್ಬರೇ ನಮ್ಗೆ ಯಸು ಕ್ರಿಸ್ತರು ಹಾಗೆರ್ಬೇಕಾದ್ರೆ ಪ್ರಿಯ ಸಹೋದರ ಮತ್ತು ಸಹೋದರಿ ಇಲ್ಲಿ ಒಂದು ಕಾಳಜಿನ ಹೇಳ್ತಾ ಇದ್ರೆ ಒಂದು ವಿಚಾರದಲ್ಲಿ ಅಂತ ನಾವ್ ನೋಡ್ಬೇಕಾದ್ರೆ ಸಭೆಗೆ ಬೇಕಾದಷ್ಟು ಒಂದು ಸಮ ಆ ಸಮತೋಲನವಾದಂತ ಒಂದು ಸಮರ್ಥನೆಯ ಒಂದು ಗಮನವನ್ನ ಗುರುತನ್ನ ಯಾರು ಹೊತ್ತು ಹೋದ್ರು ಅಂದ್ರೆ ಈ ಹನ್ನೆರಡು ಮಂದಿ ಶಿಷ್ಯಂದಿರೇ ಅಂತೆ ಇವರನ್ನ ಯಾವ ರೀತಿ ಯೇಸು ಕ್ರಿಸ್ತರು ಆರಿಸಿದ್ರು ಅನ್ನೋ ಒಂದು ಪಾಯಿಂಟ್ ಅನ್ನ ನಾವು ಇಲ್ಲಿ ಗ್ರಹಿಸ್ಕೋಬಹುದು ನೋಡಿ ಯೇಸು ಕ್ರಿಸ್ತರು ಅರಣ್ಯದಲ್ಲಿ ನಲ್ವತ್ತು ದಿನ ಹಗಲಿರುಳು ಅವರು ಏನ್ ಮಾಡಿದಾರೆ ಅಂತ ಗ್ರಂಥ ಸುರುಳಿಗಳನ್ನ ಧ್ಯಾನ ಮಾಡಿ ಅದಾದ ನಂತರ ಏನ್ ಮಾಡಿದ್ದಾರೆ ಅಂತ ಅಂದ್ರೆ ದೇವರ ಒಂದು ರಾಜ್ಯದ ಸುವಾರ್ತೆನ ತೊಬ್ರೇ ರೀ ಹೇಗೆ ಸಾರೋದು ಯಾವ ರೀತಿ ಅದನ್ನ ಶುದ್ಧೀಕರಣದ ಒಂದು ಸ್ವಭಾವಕ್ಕೆ ತರೋದು ಅನ್ನೋದಕ್ಕೋಸ್ಕರ ಅವರು ಅರುಷದಿಂದ ಎಷ್ಟ್ ಜನನ ಆರ್ಸಿದ್ರು ಅಂದ್ರೆ ಹನ್ನೆರಡು ಮದ್ಯನ ಆರ್ಸಿದ್ರು ಅವರೇ ಅಪಸ್ತಾರರು ಅವ್ರಾದ್ಮೇಲೆ ಇನ್ನು ಅನೇಕರು ಅಂದ್ರೆ ಒಂದ್ ಐನೂರಕ್ಕಿಂತ ಹೆಚ್ಚಾದಂತ ಶಿಷ್ಯಂದಿರು ಕೂಡ ಇದ್ರು ರೀ ಇದರಲ್ಲಿ ಅನೇಕ ಸ್ತ್ರೀಯರು ಇದ್ರು ಪುರುಷರು ಇದ್ರು ಆದ್ರೆ ಅಪೋಸ್ತರರು ಬರೀ ಪುರುಷರೇ ಆಗಿದ್ರು ಇವರ ಒಂದು ವ್ಯಕ್ತಿತ್ವ ಮತ್ತೆ ಇವರ ಒಂದು ಲೈಫ್ ಸ್ಟೈಲ್ ಆ ಇವರ ಒಂದು ಆ ಒಂದು ಲ ಒಂದು ಜೀವನದ ಒಂದು ಆಧಾರ ಏನು ಅಂತ ನಾವು ನೋಡ್ಬೇಕಾದ್ರೆ ಇದ್ರಲ್ಲಿ ನಾಲ್ಕು ಮಂದಿ ಏನಾಗಿದ್ದಾರೆ ಅಂತಂದ್ರೆ ಮೀನುಗಾರರಂತೆ ಇನ್ನೊಬ್ರು ಸುಂಕದವರಾಗಿದ್ರು ಇನ್ನು ಮಿಕ್ಕಿದವ್ರ ಬಗ್ಗೆ ನಮಗೆ ಮಾಹಿತಿ ಕೊಟ್ಟಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ ಖಂಡಿತವಾಗ್ಲು ಅವ್ರೆಲ್ರು ಕೂಡ ಏನಾಗಿರ್ತಾರೆ ಅಂತಂದ್ರೆ ಆ ಯಾವ್ದಾದ್ರು ಒಂದು ವರ್ಕ್ ನಲ್ಲಿ ತಲ್ಲೀನರಾಗಿ ಇರ್ತಾರೆ ಪ್ರಿಯರೇ ದೇವರು ಕೊಟ್ಟ ಒಂದು ಸಾಧಾರಣವಾದಂತ ಒಂದು ಸ್ವಭಾವನ ಅವ್ರಿಗೆ ಕೊಟ್ಟಿರ್ಲಾರಿ ದೇವರ ಒಂದು ದೈವಿಕವಾದಂತ ಯೋಜನೆಯನ್ನ ಅರ್ಥ ಮಾಡ್ಕೊಂಡು ಮತ್ತೊಬ್ಬರಿಗೆ ಅರ್ಥ ಪಡಿಸುವಂತ ವಿಶೇಷವಾದಂತ ಒಂದು ಕೆಲಸನ ಅವ್ರಿಗೆ ಕೊಟ್ಟಿದ್ದು ಆದ್ರಿಂದ ಅವರು ಅಜ್ಞಾನಿಗಳು ಅಂಗವಿಕಲರ ರೀತಿಯಲ್ಲಿ ಯಾರು ಇರ್ಲಿವಾರ ಅಂದ್ರೆ ಬುದ್ಧಿ ಬಾಂಧರ ರೀತಿಯಲ್ಲಿ ಇರ್ಲಿಲ್ಲ ಅವರೆಲ್ಲರೂ ಕೂಡ ಏನಾಗಿದ್ರು ಅಂತಂದ್ರೆ ದೇವರ ಒಂದು ಯೋಜನೆನ ಸಂಪೂರ್ಣವಾಗಿ ಇಡೀ ಲೋಕಕ್ಕೆ ಸಾರೋದಕ್ಕೋಸ್ಕರ ಸಿದ್ಧವಾಗಿ ಇಟ್ಟಂತ ಹನ್ನೆರಡು ಮಂದಿ ಆಗಿದ್ರು ಇವ್ರನ್ನ ಯೇಸು ಕ್ರಿಸ್ತರೊಳಗಾರಿ ಆರಿಸಿದ್ದು ತಂದೆ ದೇವರು ಯೇಸು ಮುಖಾಂತರ ಆರಿಸಿದ್ದಾರೆ ಓಕೆನಾ ನೆಕ್ಸ್ಟ್ ಇನ್ನೊಂದು ಪ್ಯಾರ ನಾವು ರೀಡ್ ಮಾಡೋಣ ನೆಕ್ಸ್ಟ್ ಪ್ಯಾರ ಯಾರ ಬಳಿ ಟೆಕ್ಸ್ಟ್ ಬುಕ್ ಇದೆ ಹ್ಯಾಂಡ್ ರೈಸ್ ಮಾಡ್ತೀರಾ ಅನು ಸಿಸ್ಟರ್ ನೆಕ್ಸ್ಟ್ ಪ್ಯಾರ ರೀಡ್ ಮಾಡ್ತೀರಾ ಮಾಡ್ತೀನಿ ಥ್ಯಾಂಕ್ ಯು ಸಿಸ್ಟರ್ ಹನ್ನೆರಡು ಮಂದಿಯ ಆಯ್ಕೆಯ ವಿಷಯದಲ್ಲಿ ಹೇಳುವುದಾದರೆ ತಮಗಿರುವುದೆಲ್ಲವನ್ನು ಬಿಟ್ಟು ತನ್ನನ್ನು ಹಿಂಬಾಲಿಸಲು ಕರ್ತನು ವಿಭಿನ್ನ ಸನ್ನಿವೇಶಗಳಲ್ಲಿ ಪ್ರತಿಯೊಬ್ಬನನ್ನು ವೈಯಕ್ತಿಕವಾಗಿ ಕರೆದದ್ದನ್ನು ಅದರಂತೆ ಅವರು ಪ್ರಾಮಾಣಿಕವಾಗಿ ನಡೆದುಕೊಂಡದ್ದನ್ನು ನಾವು ತಿಳಿದುಕೊಂಡವರಾಗಿದ್ದೇವೆ ಮತ್ತಾಯ ನಾಲ್ಕನೇ ಅಧ್ಯಾಯ ಹದಿನೇಳರಿಂದ ಇಪ್ಪತ್ತೆರಡು ವಚನ ಮಾರ್ಕ ಒಂದನೇ ಅಧ್ಯಾಯ ಹದಿನಾರರಿಂದ ಇಪ್ಪತ್ತು ಮೂರನೇ ಅಧ್ಯಾಯ ಹದಿಮೂರರಿಂದ ಹತ್ತೊಂಬತ್ತು ಲೂಕ ಐದನೇ ಅಧ್ಯಾಯ ಒಂಬತ್ತರಿಂದ ಹನ್ನೊಂದು ವಚನಗಳನ್ನು ನೋಡಿ ಅವರನ್ನು ಆತನು ಅಪೋಸ್ತ್ರನಾಗಿ ಅವರ ಸೇವಾ ಸ್ಥಾನಕ್ಕೆ ಪ್ರತಿಷ್ಠಿಸಿದ ವಿಶೇಷ ಸಂದರ್ಭಗಳು ಸಹ ಇದ್ದವು ಇವುಗಳ ಒಂದು ವಿವರವನ್ನು ನೋಡಿ ಲೂಕನು ಈ ಸಂಗತಿಗೆ ಮೊದಲು ಆತನು ಪ್ರಾರ್ಥಿಸುವುದಕ್ಕಾಗಿ ಪರ್ವತ ಪ್ರದೇಶಕ್ಕೆ ತೆರಳಿ ಆ ರಾತ್ರಿಯೆಲ್ಲ ಆತನು ಪ್ರಾರ್ಥನೆಯಲ್ಲಿ ಕಳೆದನೆಂದು ಹೇಳಿದ್ದಾನೆ ಇದು ಆತನ ಭವಿಷ್ಯತ್ತಿನ ಸಭೆಯ ಹಿತಾಸಕ್ತಿಗಳ ವಿಷಯದಲ್ಲಿ ದೇವರಲ್ಲಿ ಸಮಾಲೋಚನೆ ಮಾಡಿಸ ಸಲುವಾಗಿತ್ತೆಂಬುದು ಸ್ಪಷ್ಟ ಬೆಳಗಾದ ಮೇಲೆ ಆತನು ತನ್ನ ಅನುಯಾಯಿಗಳನ್ನು ಗ್ರೀಕ್ ಭಾಷೆಯ ಮೆಥಾತಾಸ್ ಅಂದರೆ ವಿದ್ಯಾರ್ಥಿ ಅಥವಾ ಶಿಷ್ಯ ಹತ್ತಿರಕ್ಕೆ ಕರೆದು ಅವರಲ್ಲಿ ಹನ್ನೆರಡು ಮಂದಿಯನ್ನು ಆರಿಸಿಕೊಂಡು ಅವರಿಗೆ ಅಪೋಸ್ತಲರೆಂತ ಅಪೋಸ್ತಲಿಸ್ ಅಂದರೆ ಕಳುಹಿಸಲ್ಪಟ್ಟವನು ಎಂದು ಹೆಸರಿಟ್ಟನು ಲೋಕ ಆರು ಹನ್ನೆರಡು ಮತ್ತೆ ಹದಿಮೂರನೇ ವಚನ ಹೀಗೆ ಈ ಹನ್ನೆರಡು ಮಂದಿ ಅಪೋಸ್ತಲರು ಕರ್ತನ ಶಿಷ್ಯರಲ್ಲಿ ಒಂದು ವಿಶಿಷ್ಟವಾದ ಮತ್ತು ಪ್ರತ್ಯೇಕವಾದ ವರ್ಗವೆಂದು ಗುರುತಿಸಲ್ಪಟ್ಟರು ಈ ಹನ್ನೆರಡು ಮಂದಿಯ ಹಾಗೂ ಇತರ ಶಿಷ್ಯರಿಗೆ ಇರುವ ಭೇದವನ್ನು ಹದಿನೈದನೇ ವಚನವು ಸಹ ಬಹು ಸ್ಪಷ್ಟಗೊಳಿಸುತ್ತದೆ ಸಿಸ್ಟರ್ ಆತ್ಮೀಯರೇ ಈ ಹನ್ನೆರಡು ಮಂದಿ ಆಯ್ಕೆಯ ವಿಷಯದಲ್ಲಿ ಹೇಳೋದು ಏನಿದೆ ಅಂತ ನಾವು ನೋಡ್ಬೇಕಾದ್ರೆ ಇವರು ಯೇಸು ಕ್ರಿಸ್ತರನ್ನ ಮೊದಲನೇದಾಗಿ ಹಿಂಬಾಲನೆ ಮಾಡಿದ್ದಾರೆ ಮತ್ತೆ ಇವ್ರ ಬಗ್ಗೆ ನಾವು ತಿಳ್ಕೊಬೇಕು ಅಂತಂದ್ರೆ ಇವರು ಪ್ರತಿಯೊಬ್ರು ಕೂಡ ವೈಯಕ್ತಿಕವಾಗಿ ಕರೆಯದವರು ಕರೆಯಲ್ಪಟ್ಟವರು ಅಂದ್ರೆ ಸುಮ್ನೆ ಇವ್ರ ಆಗ ಇವ್ರೆ ಯಾರು ಬಂದಿಲ್ಲ ರೀ ಇವ್ರನ್ನ ಏಸು ಕರಿಸ ಸಂಸ್ಥೆ ಅವ್ರನ್ನ ವೈಯಕ್ತಿಕವಾಗಿ ಕರ್ಕೊಂಡ್ ಬಂದಿದ್ದಾರೆ ಅಂದ್ರೆ ತುಂಬಾ ವಿಶೇಷವಾದಂತ ಒಂದು ಸ್ಥಾನನ ಕೊಡೋದಕ್ಕೋಸ್ಕರ ಆ ಒಂದು ಗೆ ಯೋಗ್ಯರಾಗಿ ಕಾಣ್ಸಿರೋದ್ರಿಂದ ಕರೆದಿದಾರಂತೆ ಯಾವ ರೀತಿ ನೋಡಿ ಮತ್ತಾಯದಲ್ಲಿ ಹೇಳ್ತಾರೆ ಮತ್ತಾಯ ನಾಲ್ಕನೇ ಅಧ್ಯಾಯ ಹದಿನೇಳನೇ ವಚನದಿಂದ ಇಪ್ಪತ್ತೆರಡನೇ ವಚನವರೆಗೆ ಸೋದರ ಸೋದರಿ ಓದ್ತೀರಾ ದೀಪಾ ಸಿಸ್ಟರ್ ಸರೋಜ ಸಿಸ್ಟರ್ ಮೋಹನ್ ಬ್ರದರ್ ಬಸವರಾಜ್ ಬ್ರದರ್ ಯಾರ್ ಬಳಿ ಹೋದಿ ಶಾಂತಮ್ಮ ಸಿಸ್ಟರ್ ರೀಡ್ ಮಾಡಿ ಬೈಬಲಲ್ಲಿ ಮತ್ತಾಯ ಅಧ್ಯಸಿ ಧರ್ಮಶಾಸ್ತ್ರವನ್ನಾಗಲಿ ಪ್ರವಾದಿಗಳ ವಚನಗಳನ್ನಾಗಲಿ ತೆಗೆದು ಹಾಕುವುದಕ್ಕೆ ನಾನು ಬಂದವನೆಂದು ನೆನೆಸಬೇಡಿರಿ ತೆಗೆದು ಹಾಕುವುದಕ್ಕೆ ಬಂದಿಲ್ಲ ನೆರವೇರಿಸುವುದಕ್ಕೆ ಬಂದಿದ್ದೇನೆ ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಆಕಾಶವು ಭೂಮಿಯು ಅಳಿದು ಹೋಗುವ ತನಕ ಧರ್ಮಶಾಸ್ತ್ರವೆಲ್ಲ ನೆರವೇರದ ಹೊರತು ಅದರೊಳಗಿಂದ ಒಂದು ಒಂದು ಗಡಸಾದರೂ ಅಳದು ಹೋಗಲಾರದು ಆದ್ದರಿಂದ ಈ ಸಣ್ಣ ಸಣ್ಣ ಆಜ್ಞೆಗಳಲ್ಲಿ ಆದರೂ ಒಂದನ್ನು ಮೀರಿ ಜನರಿಗೂ ಹಾಗೆ ಮೀರುವುದಕ್ಕೆ ಬುದ್ಧಿ ಬೋಧಿಸುವವನು ಪರಲೋಕ ರಾಜ್ಯದಲ್ಲಿ ಬಹಳ ಚಿಕ್ಕವನ್ನೆನಿಸಿಕೊಳ್ಳುವನು ಮತ್ತಾಯ ನಾಲ್ಕನೇ ಅಧ್ಯಾಯ ಹದಿನೇಳರಿಂದ ಇಪ್ಪತ್ತೆರಡು ಅಂದಿನಿಂದ ಪರ್ಲೋಕ ರಾಜ್ಯವು ಸಮೀಪಿಸಿತು ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ಸಾರಿ ಹೇಳುವುದಕ್ಕೆ ಪ್ರಾರಂಭಿಸಿದ್ದರು ಏಸು ಪ್ರಥಮ ಶಿಸ್ತರನ್ನು ಮಾಡಿಕೊಂಡದ್ದು ಈಗಿರುವಲ್ಲಿ ಏಸು ಗಲೀಲಾಯ ಸಮುದ್ರದ ಬಳಿಯಲ್ಲಿ ತಿರುಗು ತಿರುಗಾಡುತ್ತಿರುವಾಗ ಆ ಅಣ್ಣ ತಮ್ಮಂದಿರು ಇಬ್ಬರು ಬಲೆ ಬೀಸುವುದನ್ನು ಕಂಡನು ಅವರು ಪೇತ್ರ ಎನಿಸಿಕೊಳ್ಳುವ ಸಿಮೋನ್ ಮತ್ತು ಅವನ ತಮ್ಮನಾದ ಆಂದ್ರಯ ಅವರು ಬೆಸ್ತರು ಸಮುದ್ರದಲ್ಲಿ ಬಲೆ ಬೀಸುತ್ತಿದ್ದರು ಅವರಿಗೆ ಆತನು ನನ್ನ ಹಿಂದೆ ಬನ್ನಿರಿ ಮನುಷ್ಯರನ್ನು ಹಿಡಿಯುವ ಬೆಸ್ತರನ್ನಾಗಿ ನಿಮ್ಮನ್ನು ಮಾಡುವೆನು ಎಂದು ಹೇಳುತ್ತಲೇ ಅವರು ತಮ್ಮ ಬಲೆಗಳನ್ನು ಬಿಟ್ಟು ಆತನ ಹಿಂದೆ ಹೋದರು ಯೇಸು ಅಲ್ಲಿಂದ ಒಂದು ಸಾಕು ಸೌದರ ಮತ್ತು ಸಹೋದರಿಯರೇ ನಾವು ನೋಡಿರೋ ಪ್ರಕಾರ ಈಸು ಕ್ರಿಸ್ತರು ಯಾವ ರೀತಿ ಹನ್ನೆರಡು ಮಂದಿ ಶಿಷ್ಯಂದಿರನ್ನ ಆರಿಸ್ತಾ ಇದಾರೆ ಅಂತ ನಾವು ನೋಡ್ಬೇಕಾದ್ರೆ ಮೊದಲೇದಾಗಿ ಅವರು ಇದ್ದಂತ ಶಿಷ್ಯಂದಿರ್ ಇದ್ದಂತ ಸ್ಥಳಕ್ಕೆ ಅವರು ಭೇಟಿ ನೀಡಿ ಅವ್ರು ಮಾಡ್ತಿರುವಂತ ಒಂದು ಕರ್ತವ್ಯಗಳನ್ನ ಅವರು ಪೂರ್ವಾಂಕುಶವಾಗಿ ನೋಡಿದಾರೆ ಅದಾದ ನಂತರನೇ ಆ ಒಂದು ವ್ಯಕ್ತಿಗಳನ್ನ ಯೇಸು ಕ್ರಿಸ್ತನ ಸಂಧಿಸಿ ಅವರು ಏನ್ ಹೇಳ್ತಾ ಇದಾರೆ ನೋಡ್ಬೇಕಾದ್ರೆ ನನ್ನನ್ನ ಹಿಂಬಾಲಿಸಿ ನಾನು ನಿಮ್ಗೆ ಮನುಷ್ಯರನ್ನು ಹಿಡಿಯುವಂತ ಬಹು ಮುಖ್ಯವಾದಂತ ಬೆಸ್ತರನ್ನಾಗಿ ಮಾರ್ಪಾಟ್ ಮಾಡ್ತೀನಿ ಅಂತ ಹೇಳಿ ಅವ್ರಿಗೆ ಸಂತೈಸಿ ಅವ್ರನ್ನ ಕರಿತ ಇದಾರೆ ಈ ಒಂದು ಮಾತು ಯಾವ ರೀತಿ ಅವ್ರಿಗೆ ಪ್ರಭಾವ ಬೀರಿದೆ ಅಂತ ನಾವು ನೋಡ್ಬೇಕಾದ್ರೆ ಪ್ರಿಯರೇ ಆ ಒಂದು ಕಾಲದಲ್ಲಿ ಎಲ್ರು ಕೂಡ ಏನಾಗಿದ್ರು ಅಂತಂದ್ರೆ ಮತಾಭಿಮಾನಿ ಅನಿಸ್ಕೊಳ್ಳೋ ಅಂತ ವ್ಯಕ್ತಿಗಳಾಗಿದ್ರು ಅಂದ್ರೆ ಫ್ರೀಡಮ್ ಫೈಟರ್ ರೀತಿಯಲ್ಲಿ ಇದ್ರು ಈಗ ಯಾವ ರೀತಿ ನಾವ್ ಹೀಗೆ ಅರ್ಥ ಮಾಡ್ಕೋಬಹುದು ಅಂತ ನಾವ್ ನೋಡ್ಬೇಕಾದ್ರೆ ಉದಾಹರಣೆಗಾಗಿ ಒಂದು ಟಾಂಗ್ ಪಾಯಿಂಟ್ ನ ನಾವು ನೋಡೋಣ ಸುಮಾರು ನಮ್ಗೆ ಈ ಒಂದು ಭಾರತನ ಬ್ರಿಟಿಷ್ನವರು ಹೆಚ್ಚು ಕಮ್ಮಿ ಸಾ ನೂರಾರು ವರ್ಷಗಳು ಆಡಳಿತ ಮಾಡ್ತಾ ಇದ್ರು ಅವ್ರನ್ನ ಹೊರಗಡೆ ಹೋಗ್ಸೋದಕ್ಕೋಸ್ಕರ ಅವ್ರನ್ನ ಭಾರತದಿಂದ ಕಳಿಸೋದಕ್ಕೋಸ್ಕರ ಅನೇಕ ವ್ಯಕ್ತಿಗಳಿದ್ರು ಫ್ರೀಡಮ್ ಗಳು ಅದೇ ತರನ ಇವರಲ್ಲೂ ಕೂಡ ಇಸ್ರೇಲ್ ಅಲ್ಲೂ ಕೂಡ ಏನಾಗಿತ್ತು ಅಂತ ನಾವ್ ನೋಡ್ಬೇಕಾದ್ರೆ ರೋಮಿನ ಒಂದು ಆಡಳಿತ ತುಂಬಾ ಕಠೋರವಾಗಿದ್ದ ರೀತಿಯಿಂದ ಇವ್ರನ್ನ ಹೊರಗಡೆ ಹೋಗ್ಸೋದಕ್ಕೋಸ್ಕರ ಪ್ರತಿಯೊಬ್ಬ ಯೋ ಇಸ್ರೇಲ್ನವನು ಯಹೋದಿಗಳು ಕೂಡ ಒಂದೇ ಒಂದು ವಾಗ್ದಾನದ ಮೇಲೆ ನಿರೀಕ್ಷೆ ಮಡಗಿದ್ರು ಒಬ್ರು ಬರ್ತಾರೆ ಮೆಸ್ಸಿಯ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಇಡೀ ಒಂದು ಕೆಟ್ಟ ಒಂದು ಸಂ ಒಂದು ಕೆಟ್ಟ ಒಂದು ಪದ್ಧತಿಯನ್ನ ತೆಗೆದು ದೇವರ ಒಂದು ನೇಮಕವಾದಂತ ಒಂದು ಪದ್ಧತಿನ ತರ್ತಾರೆ ಅನ್ನೋ ಒಂದು ವಿಚಾರದಲ್ಲಿ ಎಲ್ರು ಕೂಡ ಇದ್ರು ಅವರೇ ಯಾರು ಅಂತ ನಾವ್ ಎದುರು ನೋಡ್ಬೇಕಾದ್ರೆ ಸ್ಥಾನಿಕ ಯೋಹಾನನೇ ಎದುರು ನೋಡ್ತಾ ಇದ್ರು ಬಟ್ ಸ್ಥಾನಿಕ ಯೋಹಾನ ಅಲ್ಲೇ ಕೂಲಂಕುಷವಾಗಿ ಹೇಳ್ತಾ ಇದಾರೆ ನಾನಲ್ಲ ನನಗಿಂತ ನನ್ ಹಿಂದೆ ಬರ್ತಾರೆ ಅವರು ಬೆಂಕಿಯಲ್ಲಿ ನಿಮ್ಮನ್ನ ಅಭಿಷೇಕಿಸ್ತಾರೆ ಅಂತ ಹೇಳಾದ ನಂತರ ಇಡೀ ಊರ್ನೋರ್ಗೆಲ್ಲ ಪ್ರಸಾರ ಆಗಿತ್ತು ಯಾರದು ಅಂತ ನಾವು ನೋಡ್ಬೇಕಾದ್ರೆ ಯೇಸು ಕ್ರಿಸ್ತರೆ ಸೊ ಉದಾಹರಣೆಯಾಗಿ ಏನಾಗಿದೆ ಅಂತಂದ್ರೆ ಯೇಸು ಕ್ರಿಸ್ತರು ದೀಕ್ಷಾಸ್ಥಾನ ಹೊಂದ ನಂತರ ಪಾರಿವಾಳದ ರೀತಿಯಲ್ಲಿ ಅಂದ್ರೆ ಅಲ್ಲ ರೀ ಪಾರಿವಾಳದ ರೀತಿಯಲ್ಲಿ ಏನಾಗಿದೆ ಅಂತಂದ್ರೆ ಆ ದೇವರು ಇವರನ್ನ ನಾನು ಅಭಿಷೇಕಿಸಿದ್ದೀನಿ ಅಂತ ಅನ್ಬಿಟ್ಟು ಹೇಳೋ ಒಂದು ವಿಚಾರ ಪ್ರತಿಯೊಬ್ಬರಿಗೂ ಗೋಚರವಾಗಿ ಏಸು ಕ್ರಿಸ್ತರೇ ಮೀನ್ಸ್ ಅಂತ ಅಂದ್ಬಿಟ್ಟು ಪ್ರತಿಯೊಬ್ಬರಿಗೂ ಅರ್ಥ ಆಯ್ತು ಅದರಿಂದ ಏನಕ್ಕೆ ಅಂತ ನಾವ್ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತನನ್ನ ಹೆಚ್ಚು ಕಮ್ಮಿ ಮೂವತ್ತು ವರ್ಷಗಳ ಕಾಲ ಈ ಎಲ್ಲಾ ಮಂದಿಗಳು ಕೂಡ ಅಬ್ಸರ್ವ್ ಮಾಡಿದ್ದಾರೆ ಆ ಇವರು ದೇವರ ಒಂದು ನೇಮಕವಾದಂತ ಮಗನೇ ಅನ್ನೋ ರೀತಿಯಲ್ಲಿ ಪ್ರತಿಯೊಬ್ಬರಿಗೂ ಅರ್ಥ ಆಗಿದೆ ಬಟ್ ಆ ಅವ್ರಿಗೆ ಪೂಲಂಕುಶವಾದಂತ ರೀತಿಯಲ್ಲಿ ಸಿಗ್ಬೇಕಾಯ್ತು ಒಂದು ಪ್ರಾರ್ಟಿ ಅದು ಸಿಕ್ಕ ನಂತರ ಯೇಸು ಕ್ರಿಸ್ತರು ಕರೆದ ಮಾತಿಗೆ ಆ ಒಂದು ಬೆಸ್ತರು ಹಿಂದೆ ತಿರುಗಿ ನೋಡ್ದೆ ಏಸು ಕರೆಸ್ತಾನೆ ಹಿಂಬಾಲಿಸಿದ್ದಾರೆ ಇದೇ ಒಂದು ವಿಚಾರನ ನಮ್ಗೆ ಮಾರ್ಕದಲ್ಲೂ ಹೇಳ್ತಾರೆ ನೋಡಿ ಮಾರ್ಕ ಒಂದನೇ ಅಧ್ಯಾಯ ಹದಿನಾರನೇ ವಚನದಿಂದ ಇಪ್ಪತ್ತನೇ ವಚನದವರೆಗೆ ಹೀಗಿರುವಲ್ಲಿ ಆತನು ಗಲಿಲಾಯ ಸಮುದ್ರದ ಬಳಿಯಲ್ಲಿ ಹೋಗುತ್ತಿರುವಾಗ ಸೀಮೋನನ್ನು ಸೀಮೋನನ ತಮ್ಮನಾದ ಆಂದ್ರೇಯನು ಸಮುದ್ರದಲ್ಲಿ ಬಲೆ ಬೀಸುವುದನ್ನು ಮನುಷ್ಯರನ್ನು ಹಿಡಿಯುವ ಬೆಟ್ಟರನ್ನಾಗಿ ನಿಮ್ಮನ್ನು ಮಾಡುವೆನು ಎಂದು ಹೇಳುತ್ತಲೇ ಅವರು ತಮ್ಮ ಬಲೆಗಳನ್ನು ಬಿಟ್ಟು ಆತನ ಹಿಂದೆ ಹೋದರು ಇನ್ನು ಸ್ವಲ್ಪ ಮುಂದೆ ಹೋಗಿ ಜಬೇದಾಯನ ಮಗನಾದ ಯಾಕೋಬನನ್ನು ಅವನ ತಮ್ಮನಾದ ಯೋಹನನನ್ನು ಕಂಡನು ಇವರು ದೋಣಿಯಲ್ಲಿ ತಮ್ಮ ಬಲೆಗಳನ್ನು ಸರಿ ಮಾಡುತ್ತಿದ್ದರು ಕೂಡಲೇ ಇವರನ್ನು ಕರೆದನು ಅವರು ತಮ್ಮ ತಂದೆಯಾದ ಜಬೇದಾಯನನ್ನು ಬ್ರದರ್ ಸಾಕು ಸಿಸ್ಟರ್ ಸೊ ಪ್ರಿಯ ಸಹೋದರ ಮತ್ತು ಸಹೋದರಿ ಇಲ್ಲೂ ಕೂಡ ನಮ್ಗೆ ಏನ್ ಹೇಳ್ತಾ ಇದಾರೆ ಅಂತಂದ್ರೆ ಮೀನು ಹಿಡಿತದಂತ ಆ ಒಂದು ಶಿಷ್ಯಂದಿರ ಒಂದು ವಿಚಾರದಲ್ಲೇನೆ ಈ ಒಂದು ಘಟನೆ ನಮ್ಗೆ ಪೂರ್ವಕುಶ್ವಾಗಿ ಹೇಳ್ತಾ ಇದಾರೆ ಸೊ ಪ್ರಿಯ ಸಹೋದರ ಮತ್ತು ಸೋದರಿ ಇದೆಲ್ಲ ಆದ ನಂತರನು ಕೂಡ ನಾವು ಒಂದು ಗಮನ ಇರಿಸಬಹುದು ಇವ್ರನ್ನೆಲ್ಲ ಕರೆದ ತಕ್ಷಣನೇ ಏನು ಒಂದೇ ದಿನದಲ್ಲಿ ಈ ಶಿಷ್ಯಂದಿರನೆ ಆರಿಸ್ಬಿಟ್ರ ಅಂತಂದ್ರೆ ಖಂಡಿತವಾಗ್ಲೂ ಪ್ರಿಯರೇ ಇವ್ರನ್ನ ಆ ಒಂದು ಸ್ಥಾನದ ಆ ಒಂದು ಟೈಮ್ ಪೀರಿಯಡ್ ಅಲ್ಲೇನೆ ಏನ್ ಮಾಡಿದ್ದಾರೆ ಅಂತಂದ್ರೆ ನೇಸು ಕ್ರಿಸ್ತರು ಶಿಷ್ಯಂದಿರನೆಲ್ಲ ಆರಿಸಿದಾರೆ ಇವ್ರಿಗೆಲ್ಲರಿಗೂ ಕೂಡ ಒಂದು ಮಾಹಿತಿನೂ ಕೂಡ ಹಂಚ್ತಾ ಇದಾರೆ ಅದಾದ್ಮೇಲೆ ಈ ಒಂದು ವಾರ್ತೆಗಳನ್ನ ಈ ಒಂದು ವಿಚಾರಗಳನ್ನೆಲ್ಲಾನು ಕೂಡ ಗ್ರೀಕ್ ಭಾಷೆಯಲ್ಲಿ ನಮ್ಗೆ ಹೇಳಿರೋದು ಗ್ರೀಕ್ ಭಾಷೆಯಲ್ಲಿ ಮಧು ತಾಸ್ ಅಂತ ಅಂದ್ರೆ ಏನರ್ಥ ಅಂತಂದ್ರೆ ವಿದ್ಯಾರ್ಥಿ ಅನ್ಬಿಟ್ಟು ಪ್ರಿಯರೇ ಈ ಹನ್ನೆರಡು ಜನನು ಕೂಡ ಏನಾಗಿದ್ದಾರೆ ಅಂತಂದ್ರೆ ವಿದ್ಯಾರ್ಥಿಗಳಾಗಿದ್ದಾರೆ ಈಗ ಏನಾಗಿದ್ದಾರೆ ಯೇಸು ಕ್ರಿಸ್ತರು ಅವ್ರಿಗೆ ಗುರುವಾಗಿ ಆ ಒಂದು ಹನ್ನೆರಡು ಜನಕ್ಕೆ ಶಿಷ್ಯಂದಿರ ಒಂದು ಪಟ್ಟನ ಕೊಟ್ಟು ಶಿಷ್ಯಂದಿರ್ಗೆ ಟ್ರೈನಿಂಗ್ ನ ಕೊಡ್ತಾ ಇದ್ದಾರೆ ಇಲ್ಲಿವರೆಗೆ ಏಸು ಕ್ರಿಸ್ತರು ಸಾಯೋವರೆಗು ಕೂಡ ಅವ್ರಿಗೆ ಶಿಷ್ಯಂದಿರಾಗಿರೋ ರೀತಿಯಲ್ಲೇನೆ ಅವ್ರಿಗೆ ಟ್ರೈನಿಂಗ್ ಕೊಟ್ರು ಆದ ನಂತರನೇ ಅವ್ರಿಗೆ ಪಂಚ ಶತಮ ದಿನದಿಂದ ಆ ಒಂದು ದಿನದಲ್ಲಿ ಪವಿತ್ರಾತ್ಮ ಅವ್ರ ಮೇಲ್ ಬರಲು ಅವರೆಲ್ರೂ ಕೂಡ ಅಪೋಸ್ತರಣರಾಗಿ ಮಾರ್ಪಾಟಾಗಿ ಪ್ರಿಯರೇ ಇಡೀ ಲೋಕದ ಒಂದು ಕಟ್ಟ ಕಡೆವರ್ಗನೂ ಸುವಾರ್ತೆ ಅಂದ್ರೆ ಏನು ದೇವರ ಒಂದು ಪರಲೋಕ ರಾಜ್ಯ ಕ್ರಿಸ್ತನ ಒಂದು ಎರಡನೇ ಬರುವಿಕೆಯ ಒಂದು ರಾಜ್ಯದ ಕುರಿತಾದಂತ ಒಂದು ಮಾಹಿತಿನ ಇಡೀ ಲೋಕ ಜನರಿಗೆ ಸಾರೋದಕ್ಕೆ ಇವರೆಲ್ರೂ ಕೂಡ ಸಿದ್ಧರಾಗಿದ್ರು ಪ್ರಿಯರೇ ಇದನ್ನೇ ನಮ್ಗೆ ಲೂಕ ಕೂಡ ಹೇಳೋದು ಲೂಕ ಆರನೇ ಅಧ್ಯಾಯ ಹನ್ನೆರಡು ಮತ್ತೆ ಹದಿಮೂರನೇ ವಚನ ಮಾತ್ರ ಓದಿ ಹನ್ನೆರಡನೇ ವಚನದಿಂದ ನೋಡಿದ್ರ ಆ ದಿವಸದಲ್ಲಿ ಆತನು ಪ್ರಾರ್ಥನೆ ಮಾಡುವುದಕ್ಕಾಗಿ ಬೆಟ್ಟಕ್ಕೆ ಹೋಗಿ ರಾತ್ರಿನೆಲ್ಲ ಪ್ರಾರ್ಥನೆಯಲ್ಲೇ ಕಳೆದನು ಬೆಳಗಾದ ಮೇಲೆ ಆತನು ತನ್ನ ಶಿಷ್ಯರನ್ನು ಹತ್ತಿರಕ್ಕೆ ಕರೆದು ಅವರಲ್ಲಿ ಹನ್ನೆರಡು ಮಂದಿಯನ್ನು ಆರಿಸಿಕೊಂಡು ಅವರಿಗೆ ಅಪೋಸ್ತಲರಂತೆ ಹೆಸರಿಟ್ಟನು ಅವರು ಯಾರಂದರೆ ಆತನಿಂದ ಪೇತ್ರನೆಂಬ ಹೆಸರನ್ನು ಹೊಂದಿದ ಸಿಮೊನ್ ಅವನ ತಮ್ಮನಾದ ಆಂದ್ರಿಯ ಯಾಕೋಬ್ ಯೋಹಾನ ಫಿಲಿಪ್ಯ ಬಾರ್ತಲೋಮಯ ಮತ್ತಾಯ ಸೋಮ ಅಲ್ಪಾಯನ ಮಗನಾದ ಯಾಕೋಬ್ ಮತಾಭಿಮಾನಿ ಎನಿಸಿಕೊಂಡ ಸಿಮೊನ್ ಬನ ಮಗನಾದ ಯೂದ ಇವನನ್ನು ಅವನ ಆತನನ್ನು ಹಿಡಿದುಕೊಡು ಹಿಡಿದು ಕೊಡುವ ಇಸ್ತರಿ ಇವರೇ ಹಿಡಿದು ಕೊಡುವ ದ್ರೋಹಿ ಪ್ರಿಯ ಸೌಧರ ಮತ್ತು ಸೌಧರಿ ಸೊ ನಾವು ನೋಡಿರೋ ಪ್ರಕಾರ ಈ ಸರ್ಕರಿಸ್ ಎಷ್ಟು ಜನ ಆರ್ಸಿದ್ರು ಅಂದ್ರೆ ಹನ್ನೆರಡು ಜನರು ಕೂಡ ಆರಿಸಿದ್ರು ಅಲ್ಲೂ ಕೂಡ ಏನು ಉಲ್ಲೇಖ ಮಾಡ್ತಾ ಇದ್ದಾರೆ ಅಂತಂದ್ರೆ ಯೇಸು ಕ್ರಿಸ್ತರನ್ನ ಹಿಡಕೊಟ್ಟಂತ ಯುಸ್ಕರಿ ಯೋತ್ ಯೂದಾ ಅನ್ಬಿಟ್ಟು ಕೂಡ ಹೇಳ್ತಾ ಇದಾರೆ ಸೊ ಇದೆಲ್ಲಾನು ಕೂಡ ಯೇಸು ಕ್ರಿಸ್ತರು ಗೊತ್ತಿದ್ರು ಕೂಡ ಏನ್ ಮಾಡಿದ್ದಾರೆ ಅಂತಂದ್ರೆ ಆ ವ್ಯಕ್ತಿ ಮುಖಾಂತರ ಇನ್ನು ಹಲವಾರು ಜನಕ್ಕೆ ಮುಂದೆ ಬರುವಂತ ಯುಗದಲ್ಲಿ ಒಂದು ಪಾಠವಾಗಿ ಮಾರ್ಪಾಟಾಗ್ಲಿ ಅನ್ಬಿಟ್ಟನೆ ಅವ್ರನ್ನು ಕೂಡ ನಮ್ಮ ಒಂದು ಹನ್ನೆರಡು ಮಂದಿ ಶಿಷ್ಯಂದಿರ ಒಂದು ಪದವಿನ ಅವ್ರಿಗೆ ದಯಪಾಲಿಸಿದಾರೆ ಸೊ ಇದಾದ ನಂತರ ನಾವು ಒಂದ್ ಹನ್ ಹದಿನೇಳನೇ ಒಂದು ವಚನ ಓದಿ ಬ್ಲೂ ಕಾರ್ನರಿಯೇ ಹದಿನೇಳನೇ ವಚನ ಓದಿ ಸಿಸ್ಟರ್ ಆಹ್ ಬ್ರೋದರ್ ಆಮೇಲೆ ಆತನು ಅವರ ಸಂಗಡ ಬೆಟ್ಟದಿಂದ ಇಳಿದು ಸಮ ಭೂಮಿಯಲ್ಲಿ ನಿಂತನು ಆತನ ಶಿಷ್ಯರು ಕೂಡ ದೊಡ್ಡ ಗುಂಪು ಮತ್ತು ಎಲ್ಲ ಎದಾಯದಿಂದಲೂ ಎರಿಸಿಲೆ ಮಿನಿಂದಲೂ ಪಟ್ಟಣ ಪಟ್ಟಣಗಳಾಗಿರುವ ಸಮುದ್ರ ತೀರದಿಂದಲೂ ಬಂದಿದ್ದ ಜನರ ಮಹಾಸಮೂಹವು ಆತನ ಸಂಗಡ ಇದ್ದವು ಆ ಜನರು ಆತನ ಉಪದೇಶವನ್ನು ಕೇಳುವುದಕ್ಕೂ ತಮ್ಮ ರೋಗಗಳನ್ನು ವಾಸಿ ಮಾಡಿಸಿಕೊಳ್ಳುವುದಕ್ಕೂ ಬಂದಿದ್ದರು ನೋಡಿದ್ರ ಆತ್ಮೀಯರೇ ಇವ್ರನ್ನೆಲ್ಲರನ್ನು ಕೂಡ ಹೆಸಕರಿಸ ಆರಿಸಿ ತೆಗೆದಿ ಇಡೀ ರಾತ್ರಿ ಪ್ರಾಯಸಪಟ್ಟು ಒಂದು ಪ್ರಾರ್ಥನೆ ಪೂರ್ವಕವಾಗಿ ಇದ್ದಿ ಆ ತಂದೆ ದೇವರ ಒಂದು ಸಮಕ್ಷಮದಲ್ಲಿ ಪ್ರಾರ್ಥನೆಯಲ್ಲಿ ಕೇಳಿ ಇವ್ರನ್ನ ಆದ ನಂತರ ಒಂದು ಮಟ್ಟವಾದಂತ ಒಂದು ಜಾಗದಲ್ಲಿ ಕರೆದಕೊಂಡು ಬಂದು ಸಮೂಹ ಜನ ಅಂತಂದ್ರೆ ತುಂಬಾ ಜನ ಇದಾರೆ ಅಲ್ಲಿ ಬೆಟ್ಟದಲ್ಲಿ ನಡೆದಿರುವಂತಹ ಒಂದು ಘಟನೆ ಅಲ್ಲ ಅಲ್ಲಿ ಏನು ಅಂದ್ರೆ ಒಂದು ಊರಿನ ಒಂದು ಪ್ರಾಂತ್ಯದಲ್ಲಿ ನಡೆದಂತ ಒಂದು ಘಟನೆಯಲ್ಲಿ ಹಲವಾರು ಮಂದಿ ಬಂದ್ಬಿಟ್ಟಿದ್ದಾರೆ ಯೇಸು ಕ್ರಿಸ್ತರ ಮುಖಾಂತರ ಒಂದು ಅದ್ಭುತನ ಹೊಂದ್ಕೊಳ್ಳೋದು ಒಂದ್ ಒಳ್ಳೆ ವೇದ ಪಾಠಗಳನ್ನ ಕೇಳೋದಕ್ಕೋಸ್ಕರ ಬಂದಿದ್ದಾರೆ ಅವ್ರ ಎಲ್ಲಾರ್ಗುನು ಕೂಡ ಈಗ ಗೊತ್ತಾಗ್ತಾ ಇದೆ ಯೇಸು ಕ್ರಿಸ್ತರ ಶಿಷ್ಯಂದಿರು ಇವರೇ ಇವರೇ ಮುಂಬರುವಂತ ದಿನದಲ್ಲಿ ಕ್ರಿಸ್ತನ ಒಂದು ವಾಕ್ಯನ ನಮ್ಮೊಟ್ಟಿಗೆ ಸಾರುವಂತ ವಿಶೇಷವಾದಂತ ಮಕ್ಕಳು ಅನ್ಬಿಟ್ಟು ಪ್ರತಿಯೊಬ್ಬರಿಗೂ ಅರ್ಥ ಆಗ್ತಾ ಇದೆ ಒಂದ್ ನಿಮಿಷ ಇದು ಓದ್ತಾ ಹೀಗೆ ಆಯಲ್ಪಡದ ಇತರ ಶಿಷ್ಯರು ಸಹ ಕರ್ತನೆಗೆ ಪ್ರಿಯರಾಗಿದ್ದರು ಮತ್ತು ಒಟ್ಟಾರೆಯಾಗಿ ಕಾರ್ಯದ ಹಿತಾಸಕ್ತಿಯನ್ನು ಗಮನದಲ್ಲಿಟ್ಟುಕೊಂಡು ಅವರು ನಿಸ್ಸಂದೇಹವಾಗಿ ಈ ನೇಮಕವಾದ ವಿಷಯದಲ್ಲಿ ಪೂರ್ಣ ಸಹಾನುಭೂತಿ ಉಳ್ಳವರಾಗಿದ್ದರು ಈ ಆಯ್ಕೆಯನ್ನು ಮಾಡುವಲ್ಲಿ ಕರ್ತನು ನಿಸ್ಸಂದೇಹವಾಗಿ ಆ ಹನ್ನೆರಡು ಮಂದಿಯ ಹೃದಯ ಪೂರ್ವಕವಾಗಿ ಇಚ್ಛೆ ಮಾತ್ರವಲ್ಲದೆ ತಮ್ಮ ಮುಂದೆ ಇದ್ದ ಆರಂಭ ಕಾರ್ಯಕ್ಕೆ ಅವರಿಗೆ ಇದ್ದ ಸನ್ನಿವೇಶಗಳು ಹಾಗೂ ವೈಯಕ್ತಿಕವಾದ ಅರ್ಹತೆಗಳನ್ನು ಸಹ ಗ್ರಹಿಸಿಕೊಂಡಿದ್ದನು ಹೀಗೆ ಉದಾಹರಣೆಯಾಗಿ ಹೇಳುವುದಾದರೆ ತಮಗಿರುವುದೆಲ್ಲವನ್ನು ಬಿಟ್ಟು ತನ್ನನ್ನು ಹಿಂಬಾಲಿಸಲು ಜಬದಾಯನ ಮಕ್ಕಳನ್ನು ಕರೆದಾಗ ಆತನು ಅವರ ತಂದೆಯನ್ನು ಕರೆಯಲಿಲ್ಲ ಆತನನ್ನು ಹಿಂಬಾಲಿಸುವುದೆಂದರೆ ಆತನ ಬೋಧನೆ ಮುಂತಾದವುಗಳನ್ನು ಅನುಸರಿಸುವುದು ಮಾತ್ರವಲ್ಲದೆ ಕರ್ತನ ಸೇವೆಯಲ್ಲಿ ಆತನೊಡನೆ ತೊಡಗಿಸಿಕೊಳ್ಳುವ ಅಥವಾ ಆತನ ಆದೇಶವನ್ನು ಅನುಸರಿಸುವ ಸಲುವಾಗಿ ತಮ್ಮ ವ್ಯಾಪಾರೋದ್ಯಮ ವ್ಯಾಪಾರ ಉದ್ಯಮ ಮನೆ ಸ್ನೇಹಿತರು ಹಾಗೂ ಅವರ ಪ್ರಾಪಂಚಿಕವಾದ ಯೋಚನೆ ಯೋಜನೆಗಳು ಮತ್ತು ಏಳಿಗೆಯನ್ನು ಬಿಟ್ಟು ಬಿಡುವುದನ್ನು ಒಳಗೊಂಡಿರುವುದು ಹ್ಮ್ ಪ್ರೀತಿಯ ಸಹೋದರ ಮತ್ತು ನೋಡಿ ಈ ಹನ್ನೆರಡು ಮಂದಿ ಶಿಷ್ಯಂದ್ರನ್ನ ಹೆಸರಿಸಿದ್ರು ಆರ್ಸದ ನಂತರ ಇವ್ರನ್ನ ತುಂಬಾ ಒಂದು ರೀತಿಯಲ್ಲಿ ಆ ಗಮನ ಇಟ್ಟು ಅವ್ರನ್ನ ಯೋಚಿಸಿ ನೋಡಿ ಮಾಡಿದ್ದಾರೆ ಯಾವ ರೀತಿ ಅಂತಂದ್ರೆ ಇವ್ರನ್ನ ಕರದ ತಕ್ಷಣನೆ ಇವ್ರನ್ನೇ ನಂಬಿಕೊಂಡಿರುವಂತ ಕುಟುಂಬಗಳು ಬೀದಿಗೆ ಬರದಿರೋ ರೀತಿಯಲ್ಲಿ ಆ ಹನ್ನೆರಡು ಮಂದಿ ಹಾಗೆ ಇದ್ದಂತ ಒಂದು ಫರ್ಟಿಲೈಸರ್ಸ್ ಅಂದ್ರೆ ಏನು ಒಂದು ಬಿಸ್ನೆಸ್ ಆಗ್ಲಿ ಒಂದು ಕೆಲಸ ಕಾರ್ಯಗಳನ್ನೇ ಆಗ್ಲಿ ಅವ್ರನ್ನೇ ನಂಬ್ಕೊಂಡಂತ ಕುಟುಂಬಗಳಿಗೆ ಆಗ್ಲಿ ಒಂದು 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 ಕಮ ಹ್ಮ್ ಒಂದು ಪಿಲ್ಲರ್ ತೆಗ್ದಾಕೋ ತರ ಎಸೋ ಕೆಸ ಮಾಡ್ಲಿಲ್ಲ ರೀ ಅವ್ರಿಗೆಲ್ಲಾರ್ಗು ಕೂಡ ಅವ್ರನ್ನ ನಂಬ್ಕೊಂಡ್ ಬಂದಂತವ್ರನ್ನೆಲ್ಲಾರನೂ ಕೂಡ ಏನ್ ಮಾಡಿದ್ರು ಅಂತ ಅಂದ್ರೆ ಅವ್ರಿಗೆ ಒಂದು ಮೇಜರ್ ಪಾಯಿಂಟ್ಸ್ಗಳನ್ನ ಕೊಟ್ಟು ಅಂದ್ರೆ ಏನು ಆ ಪ್ರತಿಯೊಬ್ಬರಿಗುನು ಕೂಡ ಬಿಸ್ನೆಸ್ ನ ಕೊಲಾಪ್ಸ್ ಆಗೋ ತರ ಮಾಡ್ಲಿಲ್ಲ ಕೆಲವರಿಗೆ ಮಾತ್ರ ಆರಿಸಿದ್ರು ಇನ್ ಕೆಲವರ್ನ ಬಿಟ್ರು ಯಾಕೆ ಅಂತ ನಾವ್ ನೋಡ್ಬೇಕಂತ ಪೂರ್ತಿಯಾಗಿ ಅವನ್ ಕುಟುಂಬದಲ್ಲಿರೋಂತ ಒಂದು ಜನರನ್ನ ತೆಗಿಲಿಲ್ಲ ಕುಟುಂಬದಲ್ಲಿ ಒಂದು ನಾಲ್ಕ್ ಜನ ಇದ್ರು ಅಂತ ಅಂದ್ರೆ ಒಂದ್ ಇಬ್ಬರನ್ನ ತಗೊಳತಾರ ಕೆಲವು ಮಾತ್ರ ತಗೊಳತಾರ ಅಂದ್ರೆ ದೇವರ ಒಂದು ಪ್ರತಿಷ್ಠವಾದಂತ ಒಂದು ಕೆಲ್ಸನ ಮಾಡೋದಕ್ಕೋಸ್ಕರ ಶಿಷ್ಯನಾಗಿ ಅವ್ರನ್ನ ಆರಿಸಿದ್ದಾರೆ ಪ್ರಿಯರೇ ಸೊ ಇದ್ರಲ್ಲಿ ನಾವು ನೋಡುವಂತ ಒಂದು ಪಾಯಿಂಟ್ ಏನು ನಮ್ಗೊಂದು ಆತ್ಮಿಕವಾದಂತ ಒಂದು ಪಾಠ ಏನು ಅಂತ ನಾವ್ ನೋಡ್ಬೇಕಾದ್ರೆ ದೇವರು ಕೂಡ ದೇವ್ರಿಗೂ ಕೂಡ ಗೊತ್ತಿರುತ್ತೆ ಈಗ ನಾವು ಸಹೋದರಗಳಲ್ಲಿ ಇರುವಂತ ಒಂದು ಕೆಲಸ ಕಾರ್ಯಗಳ ಒತ್ತಡಗಳಲ್ಲಿ ಕೆಲವ್ರನ್ನ ಮಾತ್ರ ದೇವರು ಅದ್ಭುತವಾದಂತ ರೀತಿ ನಡೆಸ್ತಾರೆ ಇನ್ ಕೆಲವ್ರನ್ನ ಯಾಕೆ ನಡೆಸಲ್ಲ ಅಂತ ನಾವ್ ನೋಡ್ಬೇಕಾದ್ರೆ ಅವರು ಒಂದು ಕೊಡುವಂತ ಒಂದು ದೇವರಿಗೆ ಮೀಸಲಾಗಿ ಕೊಡುವಂತ ಒಂದು ಟ್ಯಾಲೆಂಟ್ ಇರುತ್ತಲ್ಲ ಅದನ್ನ ಸಂಪೂರ್ಣವಾಗಿ ಅವ್ರಿಗೆ ದೇವ್ರಿಗೆ ಒಪ್ಪಿಸ್ಬೇಕಾದ್ರೆ ಅವ್ರನ್ನ ದೇವ್ರು ಇನ್ನೂ ಹೆಚ್ಚಾಗಿ ಆಶೀರ್ವದಿಸ್ತಾರೆ ಅದೇ ರೀತಿ ಇಲ್ಲಿದ್ದಂತ ಶಿಷ್ಯಂದಿರಲ್ಲೂ ಕೂಡ ಹಲವಾರು ಮಂದಿ ಹಲವಾರು ರೀತಿಯಲ್ಲಿ ದೇವರಿಗೋಸ್ಕರ ತಮ್ಮನ್ನೇ ತಾವು ಸಮರ್ಪಣೆ ಮಾಡಿದ್ರು ಆಗ್ಲೇಬೇಕು ಆಗ್ಲೇನೆ ಅವರು ಹೊಸರಾಗೋದಕ್ಕೆ ಸಾಧ್ಯ ಇಲ್ಲೂ ಕೂಡ ಎರಡು ಗುಂಪುಗಳ ಬಗ್ಗೆ ನಮ್ಗೆ ಮಾತಾಡ್ತಾ ಇದ್ದಾರೆ ಒಂದು ಹನ್ನೆರಡು ಮಂದಿ ಇನ್ನು ಹಲವಾರು ಮಂದಿ ಶಿಷ್ಯಂಗಿರು ಅಂದ್ಬಿಟ್ಟು ಸೊ ಇದು ನಮ್ಗೆ ಛಾಯೆ ಮತ್ತೆ ನಿಜ ಸ್ವರೂಪಕ್ಕೆ ಸಂಬಂಧಪಟ್ಟಂತ ಒಂದು ಪಾಠ ಪ್ರಿಯರೇ ನೋಡಿ ಈಗ ಹನ್ನೆರಡು ಮಂದಿ ಶಿಷ್ಯರು ಅನ್ನೋದು ಯಾರಿಗೆ ಹೋಲಿಕೆ ಅಂತ ನಾವು ನೋಡ್ಬೇಕಾದ್ರೆ ಲಕ್ಷದ ನಲ್ವತ್ ಸಾವಿರ ಸದಸ್ಯರಿಗೆ ಹೋಲಿಕೆರಿ ಅದೇ ತರ ಪ್ರಿಯ ಸೋದರ ಮತ್ತು ಸಹೋದರಿ ಹಲವಾರು ಶಿಷ್ಯಂದಿರು ಯಾರಿಗೆ ಹೋಲಿಕೆ ಅಂತ ನಾವು ಮಹಾ ಮಹಾಸಮೂಹಕ್ಕೆ ಹೋಲಿಕೆ ಈಗ ಹಲವಾರು ಶಿಷ್ಯಂದಿರು ಎಲ್ರು ಕೂಡ ಹೆಸಕರಿಸ ಎಲ್ಲಾ ಒಂದು ಕಾರ್ಯಚಟುವಟಿಕೆಗಳನ್ನು ಕೂಡ ಫಾಲೋ ಮಾಡಿದ್ರು ಇದ್ರು ಆದ್ರೆ ಹನ್ನೆರಡು ಮಂದಿ ಶಿಷ್ಯಂದಿರಿಗೆ ಸಿಕ್ಕಂತ ಒಂದು ಪ್ರಾಮುಖ್ಯತೆ ಅವ್ರಿಗ್ ಸಿಗ್ಲಿಲ್ಲ ಅದೇ ತರ ಪ್ರಿಯ ಸೋದರ ಮತ್ತು ಸಹೋದರಿಯರೇ ಆ ನಮ್ಮಲ್ಲೂ ಕೂಡ ಎರಡು ವಿಧವಾದಂತ ಗುಂಪುಗಳಿದೆ ಒಂದು ಮಹಾ ಸಮೂಹಕ್ಕೆ ಹೋಗುವಂತವ್ರು ಅದೇ ರೀತಿಯಾಗಿ ಲಕ್ಷಕ್ಕೆ ನಲವತ್ತ ನಾಲ್ಕು ಸಾವಿರ ಸದಸ್ಯರಿಗೆ ಹೋಗುವಂತ ಒಂದು ಗುಂಪನ ಒಂದು ಸದಸ್ಯರಿಗೆ ನಮ್ಮಲ್ಲೂ ಕೂಡ ಇದ್ದಾರೆ ಆದ್ರಿಂದ ನಾವು ಒಂದೊಳ್ಳೆ ಓಟ ಓಡಿ ಸ್ಥಿರುಚಿತ್ವಾದಂತ ಒಂದು ಮನಸ್ಸಿನಿಂದ ದೇವರ ಒಂದು ವಾಕ್ಯನ ಕೈಗೊಂಡು ನಾವು ನಡೆದ ಒಂದು ನ ಡೆವಲಪ್ ಮಾಡ್ಕೊಂಡ್ವಿ ಅಂತಂದ್ರೆ ನಾವು ಕೂಡ ಚಿಕ್ಕ ಹಿಂಡಿಗೆ ಇರೋದಕ್ಕೆ ಸಹಾಯ ಮಾಡ್ತಾರೆ ಸಪೋಸ್ ನಮ್ಮಲ್ಲಿ ಆ ಒಂದು ಲಕ್ಷಣಗಳು ಸಿಕ್ಕಿಲ್ಲ ದೇವರ ಒಂದು ಕೆಲಸ ಕಾರ್ಯಗಳನ್ನ ನಾವು ಮಾಡಿದ್ವಿ ಅಂತಂದ್ರೆ ನಾವು ಕೂಡ ಮಹಾಸಮುದಿರೋದಕ್ಕೆ ಚಾನ್ಸಸ್ ಸಿಗುತ್ತೆ ಆದ್ರೆ ಆದಷ್ಟು ನಾವ್ ಯಾವ್ದಕ್ಕೆ ಪ್ರಯತ್ನ ಪಡ್ಬೇಕು ಅಂದ್ರೆ ಅಪೋಸ್ತಗಳು ಯಾವ ರೀತಿ ಕಷ್ಟಪಟ್ಟು ದೇವರ ಒಂದು ಸುವಾರ್ತೆನ ಸಾರದ್ರು ಅದೇ ರೀತಿ ನಾವುಗಳು ಕೂಡ ಲಕ್ಷದ ನಲ್ವತ್ನಾಕ್ ಸಾವಿರಕ್ಕೆ ಸದಸ್ಯರಿಗೆ ಬೇಕಾಗಿರುವಂತ ಒಂದು ಗುಣಗಳನ್ನ ಸಂಪಾದನೆ ಮಾಡೋದಕ್ಕೆ ಪ್ರಯತ್ನ ಪಡೋಣ ಪ್ರಿಯರೇ ಮುಂದಿನ ಒಂದು ಪ್ಯಾರ ನಾವು ರೀಡ್ ಮಾಡೋಣ ನಮ್ಮ ಕರ್ತನು ಆ ಸಮಯದಲ್ಲಿ ಅಪೋಸ್ತಲರನ್ನು ವಿಧಿ ಒತ್ತಾಗಿ ಪ್ರತ್ಯೇಕಿಸಿದಾಗ ಅದಕ್ಕೆ ಇದ್ದ ವಿಶೇಷ ಪ್ರಾಮುಖ್ಯತೆಯ ಬಗ್ಗೆ ಅವರಿಗೆ ಹೆಚ್ಚು ಪ್ರಕಟ ಮಾಡಿರುವ ಸಂಭವವೇನೂ ಇರುವುದಿಲ್ಲ ಇದನ್ನು ಗ್ರಹಿಸಿಕೊಳ್ಳುವುದು ಸಹ ಅವರಿಗೆ ಅಸಾಧ್ಯವಾಗಿರುತ್ತಿತ್ತು ಆದರೆ ಕರ್ತನಿಗೆ ವಿಶೇಷ ರಾಯಭಾರಿಗಳಾಗಲು ದೀನ ವ್ಯಕ್ತಿಯ ಜೀವಿತದಿಂದ ಆಯಲ್ಪಟ್ಟ ಈ ಪ್ರಿಯ ಸಹೋದರರು ತಮಗೆ ಬಡತನ ದಾರಿದ್ರ ಹಾಗೂ ಹಿಂಸೆಗಳು ಸದ್ಯಕ್ಕೆ ನಮಗೆ ಖಂಡಿತವಾಗಿಯೂ ದೊರೆಯಲಿರುವ ಪ್ರತಿಫಲಗಳೆಂಬ ಅಂಶವನ್ನು ಉಪೇಕ್ಷಿಸಿ ತಮಗೆ ಲಭಿಸಿದ ವಿಶೇಷ ಸೌಭಾಗ್ಯದ ಬಗ್ಗೆ ಮನವರಿಕೆ ಮಾಡಿಕೊಂಡಿದ್ದರು ಮುಂದಿನ ಕಾಲದಲ್ಲಿ ದೊರೆಯಲಿರುವ ಪ್ರತಿಫಲದ ವಿಷಯವಾಗಿ ಸ್ಪಷ್ಟವಾಗಿ ಗ್ರಹಿಸಲು ಅವರಿಗೆ ಆಗ ಅಸಾಧ್ಯವಾಗಿರಲಾರದು ನೋಡಿ ಆದ್ಮೇಲೆ ಇಲ್ಲಿ ಬಂದಂತ ಅಪೋಸ್ಟರ್ಸ್ಗಳು ಒಂದು ವಿಶೇಷವಾದಂತ ಒಂದು ಗುಣದಲ್ಲಿ ಇದ್ರು ಅಂತಂದ್ರೆ ಮುಂಬರುವಂತ ಯುಗದಲ್ಲಿ ಇವ್ರಿಗೆ ಎಂತ ಒಂದು ಆಶೀರ್ವಾದ ಇದೆ ಅಂತ ಅಂದ್ಬಿಟ್ಟು ಇವ್ರಿಗೆ ಗೊತ್ತಿಲ್ದೇನೆ ಇವರಲ್ಲಿದ್ದಂತ ಒಂದು ಕಿಚ್ಚು ಅಂದ್ರೆ ದೇವರ ಒಂದು ರಾಯಭಾರಿಗಳಾಗುವಂತ ಒಂದು ವಿಶೇಷವಾದಂತ ಒಂದು ಗುಣ ಇದೆಯಲ್ಲ ಇದನ್ನ ಅವರು ಸಂಪಾದಿಸ್ಕೊಳ್ಳೋದಕ್ಕೋಸ್ಕರ ಬಂದಿದ್ದಾರೆ ಪ್ರಿಯ ಸೋದರ ಮತ್ತು ಸೋದರಿ ನಿಂತ ವಿಶೇಷವಾದಂತ ರೀತಿಯ ಒಂದು ಗುಣನ ಇವರು ಇಟ್ಕೊಂಡಿರೋದ್ರಿಂದಲೇ ಅಂತ ಹಿಂಸೆಗಳು ಅಂತ ಪ್ರಾಣ ಸಂಕಟಗಳು ಬಂದ್ರೂ ಕೂಡ ಇವ್ರು ಯಾರು ಕೂಡ ಆ ಕ್ರಿಸ್ತನ ಒಂದು ವಾಕ್ಯನ ಸಾರಿದರೆ ಈ ರೀತಿ ನಮ್ಮಲ್ಲೂ ಕೂಡ ಒಂದೊಳ್ಳೆ ಗುಣಗಳನ್ನ ನಾವು ವೃದ್ಧಿ ಮಾಡೋದಕ್ಕೆ ಪ್ರಯತ್ನ ಪಡುವಂತಾಗಿದೆ ಪ್ರಿಯ ತೊಂದ್ರ ಮತ್ತು ಸೋದರೇ ಮುಂದಿನ ಒಂದು ಪ್ಯಾರ ಮಾಡೋಣ ನೆಕ್ಸ್ಟ್ ಪ್ಯಾರ ಸಿಸ್ಟರ್ ಕಂಟಿನ್ಯೂ ಮಾಡಿ ಆ ಸಮಯದಲ್ಲಿ ಹನ್ನೆರಡು ಮಂದಿಯನ್ನು ಆರಿಸಿಕೊಂಡಿದ್ದರಲ್ಲಿ ನಮ್ಮ ಕರ್ತನ ಉದ್ದೇಶವಾಗಿ ಏನಾಗಿತ್ತೆಂದರೆ ಅಪೋಸ್ತಲರಾಗಿ ಮುಂದೆ ತಮ್ಮ ಕಾರ್ಯವನ್ನು ಪ್ರಾರಂಭಿಸಲು ಸಮರ್ಥರಾಗುವಂತೆ ಅವರಿಗೆ ಬೋಧನೆ ಮಾಡಿ ತರಬೇತಿಗೊಳಿಸುವುದು ಏಕೆಂದರೆ ಪಂಚಶತಮ ದಿನದವರೆಗೂ ಅವರು ಆ ಕಾರ್ಯವನ್ನು ಪೂರ್ಣವಾಗಿ ಪ್ರಾರಂಭಿಸಲಾಗಲಿಲ್ಲ ಅಪೋಸ್ತಲರಾಗಿ ತಾವು ನೇಮಕಗೊಂಡ ನಂತರ ಆ ಹನ್ನೆರಡು ಮಂದಿಯು ಪೂರ್ಣವಾಗಿ ಕರ್ತನ ಮಾರ್ಗದರ್ಶನದಲ್ಲಿ ಆತನ ಸಂಗಡ ಹೆಚ್ಚಾಗಿ ಇರುತ್ತಿದ್ದು ಆತನ ನಡತೆ ಆತನು ಸಾರುತ್ತಿದ್ದ ಸುವಾರ್ತೆ ಮತ್ತು ಆತನು ಅನುಸರಿಸುತ್ತಿದ್ದ ವಿಧಾನಗಳನ್ನು ಜಾಗ್ರತೆಯಿಂದ ಅಧ್ಯಯನ ಮಾಡುತ್ತಿದ್ದರು ಈ ಹನ್ನೆರಡು ಮಂದಿ ಶಿಷ್ಯಂದಿರು ಯಾವ ರೀತಿ ದೇಸು ಕ್ರಿಸ್ತ ಅವ್ರನ್ನ ಟ್ರೈನ್ ಮಾಡೋದ್ರು ಅಂತಂದ್ರೆ ಸುಮ್ನೆ ಪವಿತ್ರಾತ್ಮನ ಕೊಟ್ಬಿಟ್ಟು ಅವ್ರಿಗೆ ಡೈರೆಕ್ಟ್ ಅವ್ರನ್ನ ಅಪೋಸರ್ ಮಾರ್ಪಾಟ್ ಮಾಡಿಲ್ಲ ರೀ ಅವ್ರಿಗೆ ಫಸ್ಟ್ ಗ್ರೌಂಡ್ ವರ್ಕ್ ನ ಕೊಟ್ಟಿದ್ದಾರೆ ಅಂದ್ರೆ ಬೇಸಿಕ್ ನಾಲೆಜ್ ಗಳನ್ನೆಲ್ಲ ತುಂಬಿಸಿದ್ದಾರೆ ಏನು ಬೇಸಿಕ್ ನಾಲೆಜ್ ಅಂತಂದ್ರೆ ಏನು ಏಸು ಜೊತೆ ಫೀಲ್ಡ್ ಗಿಳಿಯೋದು ನೋಡಿ ಸಾಧಾರಣವಾಗಿ ಬಾಯಲ್ಲಿ ಹೇಳ್ಬಿಡ್ಬೋದು ಆದ್ರೆ ಅದನ್ನ ಕ್ರಿಯಾತ್ಮಕವಾಗಿ ಕ್ರಿಯೆ ರೀತಿಯಲ್ಲಿ ಚಟುವಟಿಕೆ ಮಾಡೋದಿದೆಯಲ್ಲ ಅದು ಬಹುತೇಕ ಕಷ್ಟಕರವಾದಂತ ಒಂದು ಸನ್ನಿವೇಶ ಈ ಒಂದು ಸನ್ನಿವೇಶನ ಈ ಹನ್ನೆರಡು ಮಂದಿ ಶಿಷ್ಯಂದಿರಿಗೂ ಕೂಡ ಗೊತ್ತಾಗ್ಲಿ ಅರ್ಥ ಆಗ್ಲಿ ಅಂದ್ಬಿಟ್ಟು ಯೇಸು ಮಾಡಿದಾರೆ ಏನ್ ಮಾಡಿದ್ದಾರೆ ಅಂತಂದ್ರೆ ಫಿಸಿಕಲಿ ಆಗಿ ಅವ್ರ ಜೊತೆ ಅಂದ್ರೆ ಶಾರೀರಿಕವಾಗಿ ಅವ್ರ ಸಂಗಡನ ಎತ್ಕೊಂಡು ಯಾವ ರೀತಿ ಬರುವಂತ ಎಲ್ಲಾ ಸಂಕಷ್ಟಗಳನ್ನ ಎದುರಿಸೋದು ಯಾವ ರೀತಿ ದೇವರ ಒಂದು ರಾಜ್ಯದ ಬಗ್ಗೆ ಫಲಿತಾಂಶನ ಉತ್ತಮವಾದಂತ ರೀತಿಯಲ್ಲಿ ತರಬೇಕು ಅನ್ನೋದನ್ನ ಸಂಪೂರ್ಣವಾಗಿ ಅವ್ರಿಗೆ ತಿಳಿಸ್ಕೊಟ್ಟಿದಾರೆ ಹೇಳು ಕೊಟ್ಟಿದ್ದಾರೆ ಇದೆಲ್ಲಾ ಮಾಡಾದ್ಮೇಲೆ ಯೇಸುಕ್ರಿಸ್ತರ್ ಏನ್ ಮಾಡಿದ್ದಾರೆ ಅಂದ್ರೆ ಪಂಚಮ ಹಬ್ಬ ಅಂದ್ರ ಪಂಚಶತಮ ದಿನದ ಹಬ್ಬದವರೆಗೂ ಅವ್ರಿಗೆ ವೇಟ್ ಮಾಡಿಸಿ ಅದಾದ ನಂತರನೇ ತಂದೆಯ ದೇವರಿಂದ ಯೇಸು ಕ್ರಿಸ್ತರಿಂದ ಹೊರಡುವಂತ ಒಂದು ಶಕ್ತಿನ ಅವ್ರಿಗೆ ದಯ ಪಾಲಿಸಿ ಅವರು ದೇವರ ಒಂದು ಮಾರ್ಗದಲ್ಲಿ ನಡೆಯಲಿಕ್ಕೆ ಸಹಾಯನ ಮಾಡಿಸಿದ್ದಾರೆ ನೆಕ್ಸ್ಟ್ ಮಾಡೋಣ ಕಂಟಿನ್ಯೂ ಮಾಡಿ ಸಿಸ್ಟರ್ ಅಪೋಸ್ತರ ಕಾರ್ಯಭಾರ ಅಪೋಸ್ತರ ಕಾರ್ಯಭಾರವು ಪ್ರಮುಖವಾಗಿ ಕರ್ತನ ಹಾಗೂ ಇಡೀ ಸಭೆಯ ರೀತಿಯದ್ದೇ ಆಗಿದ್ದು ಅದು ದೇವರ ರಾಜ್ಯದ ಸುವಾರ್ತೆಯನ್ನು ಸಾರುವುದಾಗಿತ್ತು ದೇಶ ಅರವತ್ತೊಂದು ಒಂದು ಎರಡು ಲೂಕ ನಾಲ್ಕನೇ ಅಧ್ಯಾಯ ಹದಿನೇಳರಿ ಇಪ್ಪತ್ತೊಂದು ಮತ್ತಾಯ ಹತ್ತನೇ ಅಧ್ಯಾಯ ಐದರಿಂದ ಎಂಟು ಮಾರ್ಕ ಮೂರನೇ ಅಧ್ಯಾಯ ಹದಿನಾಲ್ಕು ಹದಿನೈದು ಲೂಕ ಹತ್ತನೇ ಅಧ್ಯಾಯ ಒಂದರಿಂದ ಹದಿನೇಳು ವಚನಗಳನ್ನು ನೋಡಿ ಮತ್ತು ತಮ್ಮೊಡನೆ ಕರ್ತನು ಇರುವಾಗ ಅಲ್ಲದೆ ಅನಂತರದಲ್ಲಿಯೂ ಅವರು ತಮ್ಮನ್ನು ಈ ಕೆಲಸಕ್ಕೆ ಆಸಕ್ತಿಯಿಂದ ಅರ್ಪಿಸಿಕೊಂಡಿದ್ದರು ಈ ಕೆಲಸದಲ್ಲಿ ಅವರಿಗೆ ದೊರೆತ ಯಶಸ್ಸು ಆ ಸಮಯದಲ್ಲಿ ಕರ್ತನು ಈ ಸೇವೆಗೆ ನೇಮಿಸಿದ ಆ ಅಲ್ಲದ ಆ ಎಪ್ಪತ್ತು ಮಂದಿಯ ಯಶಸ್ಸಿಗಿಂತ ಹೆಚ್ಚು ಗಣನೀಯವಾಗಿತ್ತೆಂಬುದು ನಮಗೆ ತಿಳಿಸಲ್ಪಟ್ಟಿಲ್ಲ ಲೋಕ ಹತ್ತನೇ ಅಧ್ಯಾಯ ಹದಿನೇಳನೇ ವಚನ ಆದರೆ ಸುವಾರ್ತೆಯನ್ನು ಸಾರುವ ಈ ಕಾರ್ಯಭಾರದ ಜೊತೆಗೆ ಕರ್ತನು ಆ ಹನ್ನೆರಡು ಮಂದಿಯನ್ನು ಮುಂದಿನ ಒಂದು ವಿಶೇಷ ಕಾರ್ಯಕ್ಕೆ ಅಂದರೆ ತನ್ನ ಮರಣಾನಂತರದಲ್ಲಿ ಅವರು ತನ್ನ ವಿಷಯವಾಗಿ ಸಾಕ್ಷಿಗಳಾಗಬೇಕೆಂಬುದಕ್ಕೆ ಅವರನ್ನು ಸಿದ್ಧ ಮಾಡುತ್ತಿರುವುದಾಗಿ ಅವರಿಗೆ ಮುಂದೆ ತೋರಿಸಿಕೊಟ್ಟಿದ್ದರು ಅವರು ಆತನ ಸೇವೆಯ ಆರಂಭದಿಂದಲೂ ಆತನೊಡನೆ ಇದ್ದು ಆತನ ಉಪದೇಶ ಹಾಗೂ ಕಾರ್ಯೋದ್ದೇಶಗಳನ್ನು ತಿಳಿದವರಾಗಿರುವರೆಂದು ಜನರು ತಮ್ಮ ಮೇಲೆ ಭರವಸೆ ಇಡುವುದಕ್ಕೆ ಸಹ ಅವರು ಸಾಕ್ಷಿಗಳಾಗಬೇಕಾಗಿತ್ತು ವ್ಯೋಹಾನ ಹದಿನೈದು ಇಪ್ಪತ್ತೇಳನೇ ವಚನ ಲೂಕ ಇಪ್ಪತ್ನಾಲ್ಕು ನಲವತ್ತೆಂಟನೇ ವಚನ ಇದು ಮಾತ್ರವಲ್ಲದೆ ದೇವರ ಏರ್ಪಾಟಿನಲ್ಲಿ ಈ ಹನ್ನೆರಡು ಮಂದಿ ಒಂದು ಕ್ಲುಪ್ತ ಕಾಲದಲ್ಲಿ ಮೇಲಿಂದ ಶಕ್ತಿಯನ್ನು ಹೊಂದಿದ ನಂತರ ಸುವಾರ್ಥ ಯುಗದ ಸಭೆಯ ಸಂಸ್ಥಾಪಕರು ಹಾಗೂ ಅದರ ವಿಶೇಷ ಬೋಧಕರು ಆಗಿರಬೇಕೆಂದು ಸಹ ಅವರು ಆಯಲ್ಪಟ್ಟರು ಆತ್ಮೀಯರೇ ಅಪೋಸ್ತರ ಕಾರ್ಯಭಾರ ಅಂದ್ರೆ ಏನು ಅಂತಂದ್ರೆ ಅವರ ಒಂದು ವರ್ಚಸ್ ಅವ್ರಿಗೆ ನೇಮಕ ಮಾಡಿರುವಂತಹ ಒಂದು ಕೆಲಸ ಬಗ್ಗೆ ಇಲ್ಲಿ ನಮ್ಗೆ ಮಾಹಿತಿನ ತಿಳಿಸ್ತಾ ಇದ್ದಾರೆ ನೋಡಿ ಏಸು ಕ್ರಿಸ್ತರು ಇವರು ಇಡೀ ಸಭೆಗೆ ಒಂದು ಮಾರ್ಗದರ್ಶನ ತೋರ್ಸುವಂತ ಪ್ರಮುಖವಾದಂತ ಪಿಲ್ಲರ್ಸ್ ಗಳೇ ಆಗಿರೋರಿ ಯಾರು ಅಂದ್ರೆ ಇವರು ಈಗ ನೋಡಿ ಮನೆ ಕಟ್ಬೇಕಂದ್ರೆ ಮುಖ್ಯವಾಗಿ ಪಿಲ್ಲರ್ ಗಳು ಬೇಕು ಅದೇ ತರನೆ ಇವ್ರೇ ಮುಖ್ಯವಾದಂತ ಒಂದು ಈ ದೇವರ ಒಂದು ಸನ್ನಿಧಿ ಸನ್ನಿಧಿಗೆ ಬರುವಂತ ಮಕ್ಕಳಿಗೆ ಮಾರ್ಗದರ್ಶವಾಗಿದ್ದಿದ್ದೆ ಈ ಹನ್ನೆರಡು ಮಂದಿ ಶಿಷ್ಯಂದಿರು ಇವ್ರು ಇದ್ದು ಮಾಡಿದಂತ ಒಂದು ಕರ್ತವ್ಯದ ಬಗ್ಗೆ ಇಲ್ಲಿ ನಾವು ಓದೋಣ ಲೂಕಾ ಹತ್ತನೇ ಅದೇ ಒಂದರಿಂದ ಹದಿನೇಳನೇ ವಚನದವರೆಗೂ ಓದಿ ಅಲ್ಲಿ ಹೇಳ್ತಾರೆ ನೋಡಿ ಅವ್ರು ಮಾಡಿರುವಂತಹ ಒಂದು ಕರ್ತವ್ಯದ ಬಗ್ಗೆ ಮೋಹನ್ ಬ್ರದರ್ ರೀಡ್ ಮಾಡ್ತೀರಾ ಬ್ರದರ್ ಓದ್ತೀನಿ ಬ್ರದರ್ ಥ್ಯಾಂಕ್ ಯು ಲೂಕ ಲೂಕ ಹತ್ತನೇ ಅದೇ ಒಂದರಿಂದ ಹದಿನೇಳು ಆ ಓಕೆ ಇದಾದ ಮೇಲೆ ಸ್ವಾಮಿ ಇನ್ನು ಎಪ್ಪತ್ತು ಮಂದಿಯನ್ನು ನೇಮಿಸಿ ಅವರನ್ನು ಇಬ್ಬಿಬ್ಬರಾಗಿ ತಾನು ಹೋಗಬೇಕೆಂದಿದ್ದ ಪ್ರತಿಯೊಂದೂರಿಗೂ ಪ್ರತಿಯೊಂದು ಸ್ಥಳಕ್ಕೂ ಮುಂದಾಗಿ ಕಳಿಸಿದನು ಕಳಿಸುವಾಗ ಅವರಿಗೆ ಹೇಳಿದ್ದೇನೆಂದರೆ ಬೆಳೆಯು ಬಹಳ ಕೆಲಸದವರು ಸ್ವಲ್ಪ ಆದ್ದರಿಂದ ಬೆಳೆ ಯಜಮಾನನನ್ನು ನಿನ್ನ ಬೆಳಗ್ಗೆ ಕೆಲಸದವರನ್ನು ಕಳಿಸಬೇಕೆಂದು ಬೇಡಿಕೊಳ್ಳಿರಿ ಹೋಗಿರಿ ತೋಳಗಳ ನಡುವೆ ಕುರಿಮರಿಗಳನ್ನು ಒಗಿಸಿದಂತೆ ನಾನು ನಿಮ್ಮನ್ನು ಕಳಿಸಿಕೊಡುತ್ತೇನೆ ನೋಡಿರಿ ಹಣದ ಚೀಲವನ್ನಾಗಲಿ ಹಸುಬೆಯನ್ನಾಗಲಿ ಕೆರೆಗಳನ್ನಾಗಲಿ ತೆಗೆದುಕೊಂಡು ಹೋಗಬೇಡ್ರಿ ದಾರಿಯಲ್ಲಿ ಯಾರಿಗೂ ನ ವಂದಿಸಬೇಡಿರಿ ಇದಲ್ಲದೆ ನೀವು ಯಾವ ಮನೆಯೊಳಕ್ಕೆ ಹೋದರೂ ಈ ಮನೆಗೆ ಶುಭವಾಗಲಿ ಎಂದು ಮೊದಲು ಹೇಳಿರಿ ಆಶೀರ್ವಾದ ಪಾತ್ರನು ಅಲ್ಲಿ ಇದ್ದರೆ ನಿಮ್ಮ ಆಶೀರ್ವಾದವು ಅವನ ಮೇಲೆ ನಿಲ್ಲುವುದು ಇಲ್ಲದಿದ್ದರೆ ಅದು ನಿಮಗೆ ಹಿಂತಿರುಗುವುದು ಆ ಮನೆಯಲ್ಲೇ ಇದ್ದುಕೊಂಡು ಅವರು ಕೊಡುವಂಥದ್ದನ್ನು ಊಟ ಮಾಡಿರಿ ಕುಡಿಯಿರಿ ಆಳು ತನ್ನ ಕೂಲಿಗೆ ಯೋಗ್ಯನಷ್ಟೇ ಒಂದು ಮನೆಯನ್ನು ಬಿಟ್ಟು ಮತ್ತೊಂದು ಮನೆಗೆ ಇಳ್ಕೊಳ್ಳಬೇಡಿ ಹೋಗಿ ಇಳ್ಕೊಳ್ಳಬೇಡಿರಿ ಮತ್ತು ನೀವು ಯಾವ ಊರಿಗಾದರೂ ಹೋದ ಮೇಲೆ ಆ ಜನರು ನಿಮ್ಮನ್ನು ಸೇರಿಸಿಕೊಂಡರೆ ಅವರು ನಿಮಗೆ ಬಡಿಸಿದ್ದನ್ನು ಊಟ ಮಾಡಿರಿ ಅಲ್ಲಿರುವ ರೋಗಿಗಳಿಗೆ ವಾಸಿ ಮಾಡಿ ಅವರಿಗೆ ದೇವರ ರಾಜ್ಯವು ನಿಮ್ಮ ಸಮೀಪಕ್ಕೆ ಬಂದಿದೆ ಎಂದು ಹೇಳಿರಿ ಆದರೆ ನೀವು ಯಾವ ಊರಿಗಾದರೂ ಹೋದ ಮೇಲೆ ಆ ಜನರು ನಿಮ್ಮನ್ನು ಸೇರಿಸಿಕೊಳ್ಳದೆ ಹೋದರೆ ನೀವು ಆ ಊರಿನ ಬೀದಿಗಳಿಗೆ ಬಂದು ನಿಮ್ಮ ನಿಮ್ಮ ಊರಿಂದ ನಮ್ಮ ಕಾಲುಗಳಿಗೆ ಹತ್ತಿದ ಧೂಳನ್ನು ಒರೆಸಿ ಬಿಡುತ್ತಿವೆ ಅದು ನಿಮಗೆ ಇರಲಿ ಆದಾಗ್ಯೂ ದೇವರಾಜು ಸಮೀಪಕ್ಕೆ ಬಂದಿದೆ ಎಂದು ನಿಮಗೆ ತಿಳಿದಿರಲಿ ಎಂಬುದಾಗಿ ಹೇಳಿರಿ ಸಾಕೃತ ನೋಡಿ ಪ್ರಿಯ ಸೋದರ ಮತ್ತು ಸೋದರರೇ ಈ ಒಂದು ಹನ್ನೆರಡು ಮಂದಿ ಕೊಟ್ಟಂತ ಒಂದು ಕಾರ್ಯ ಚಟುವಟಿಕೆಯಲ್ಲಿ ಪ್ರಮುಖವಾಗಿ ಇನ್ನೂ ಒಂದು ಬ್ಯಾಚ್ ಮಾಡಿದ್ದಾರೆ ಯೇಸು ಕ್ರಿಸ್ರು ಎಷ್ಟು ಜನ ಆದ್ರೆ ಎಪ್ಪತ್ತು ಮಂದಿ ರೀ ಅವ್ರ ಬಗ್ಗೆ ಮಾಹಿತಿನ ನಮ್ಗೆ ಲಂಚ್ತಾ ಇದಾರೆ ನೋಡಿ ಪ್ರಿಯರೇ ಏಸು ಕ್ರಿಸ್ತರಿಗೆ ತುಂಬಾ ಕೆಲ್ಸಗಳಿತ್ತು ಹ್ಮ್ ಇನ್ನು ಹಲವಾರು ಜಾಗಕ್ಕೆ ಸಂಧಿಸ್ಬೇಕಾಗಿತ್ತು ಆದ್ರಿಂದ ಏನ್ ಮಾಡ್ತಾರೆ ಅಂತಂದ್ರೆ ಹಲವಾರು ದಿನಗಳಿಂದ ಪಾಠನ ಕಲ್ತಿರುವಂತ ಈ ಒಂದು ಶಿಷ್ಯಂದಿರು ಮತ್ತೆ ಇನ್ನು ಎಪ್ಪತ್ತು ಮಂದಿ ಶಿಷ್ಯಂದಿರು ಅಂದ್ರೆ ಅಪ್ಪಸ್ತನಸುಗಳು ಮತ್ತೆ ಇನ್ನು ಎಪ್ಪತ್ತು ಮಂದಿ ಶಿಷ್ಯಂದಿರಿಗಳೆಲ್ಲ ಇದ್ರೆ ಅವ್ರಿಗೆಲ್ಲರಿಗೂ ಕೂಡ ಒಂದು ಒಳ್ಳೆ ಕೆಲ್ಸನ ಕೂಡ ನೇಮಕ ಮಾಡ್ತಾ ಇದಾರೆ ನೋಡಿ ಜೊತೆ ಜೊತೆ ಆಗಿ ನೀವೆಲ್ರು ಹೋಗಿ ಆ ಯಾವ ರೀತಿ ದೇವರ ಒಂದು ರಾಜ್ಯದ ಬಗ್ಗೆ ನೀವ್ ಹೇಳ್ಬೇಕು ಅಂತಂದ್ರೆ ಸಾಧಾರಣವಾದಂತ ರೀತಿಯಲ್ಲಿ ಇರ್ಬೇಕು ಆ ಇಂತಿಂತದನ್ನ ಆಹಾರನ ಸೇವನೆ ಮಾಡ್ಬೇಕು ಇಂತ ಒಂದು ಗೌರವನ ನೀವು ಕೊಡ್ಬೇಕು ಆ ಯಾರು ನಿಮ್ನ ಸನ್ಮಾನಿಸ್ತಾರೆ ಯಾರ್ ನಿಮ್ಗೆ ವಾಕ್ಯನ ಕೇಳೋದಕ್ಕೆ ಆಸ್ಪದನ ಕೊಡ್ತಾರೆ ಅವ್ರ ಮೊಟ್ಟಿಗೆ ನೀವ್ ಹಂಚ್ಬೇಕು ಹಂಚದೇ ಇರೋ ದೇವ್ರ ಬಗ್ಗೆ ಆಗಲ್ಲ ಅನ್ನುವಂತ ವ್ಯಕ್ತಿಗಳನ್ನ ನೀವ್ ಈ ರೀತಿ ಒಂದು ಕನ್ಸಿಡರ್ ಮಾಡ್ಬೇಕು ಅನ್ಬಿಟ್ಟೆಲ್ಲ ಹೇಳ್ತಾ ಇದಾರೆ ಏನು ಚಪ್ಪಲಿರೋ ಧೂಳ್ನ ಅವ್ರಿಗೆ ತೋರ್ಸ್ಬಿಟ್ಟು ಹೊಡೆದ್ಬಿಟ್ ಬಂದ್ಬಿಡ್ ಅದು ಆತರ ಅಲ್ಲಾರಿ ಅಂದ್ರೆ ಏನ್ ಅರ್ಥ ಅಂತ ನಾವ್ ನೋಡ್ಬೇಕಾದ್ರೆ ಈಗ ಕೇಳಿಲ್ಲ ಅಂದ್ರು ಕ್ರಿಸ್ತನ ಒಂದು ಸಾವಿರ ವರ್ಷ ಕಾಲದಲ್ಲಿ ಕೇಳಿ ಮತ್ತೆ ಅರ್ಥ ಮಾಡ್ಕೋತೀರಾ ಅನ್ನೋ ಒಂದು ಸಮಾಧಾನವಾದಂತ ಒಂದು ಮಾತುಗಳನ್ನ ಅವ್ರಿಗೆ ಸಂತೈಸಿ ಬರ್ಬೇಕು ಪ್ರಿಯರೇ ನಾವು ಎಲ್ರು ಕೂಡ ಕ್ರೈಸ್ತರಾಗಿರೋದ್ರಿಂದ ಸೊ ನಮ್ಗೇನೊಂದು ಆತ್ಮಿಕವಾದಂತ ಪಾಠ ಅಂತ ನಾವು ನೋಡ್ಬೇಕಾದ್ರೆ ನಮ್ಗೂ ಕೂಡ ದೇವ್ರು ಹಲವಾರು ಸೇವೆನ ತೆರೆದಿದ್ದಾರೆ ಅದರಲ್ಲೂ ವಿಶೇಷವಾದಂತ ಸೇವೆ ದೇವರ ಬಗ್ಗೆ ಮತ್ತೊಬ್ಬರಿಗೆ ಹೇಳೋಂಥದ್ದು ಈ ಒಂದು ಸೇವೆನ ಇದೆಯಲ್ಲ ಇದನ್ನ ನಾವು ಅಚ್ಚಕಟ್ಟಾಗಿ ಕ್ಲೀನ್ ಅಂಡ್ ಕ್ಲಿಯರ್ ಆಗಿ ಮಾಡ್ಬೇಕು ಪ್ರಿಯರೇ ಇದ್ರಲ್ಲಿ ನಾವ್ ಯಾವುದೇ ಒಂದು ತಪ್ಪಾದಂತ ಒಂದು ಮಾತುಗಳೆ ಆಗ್ಲಿ ತಪ್ಪಾದಂತ ಒಂದು ವಾರ್ತೆಗಳೇ ಆಗ್ಲಿ ಸಹದರಾಸೋದರರಿಗೆ ನಾವು ಹಂಚೋದು ಅಶುರನ್ಸ್ ಕೊಡೋದು ಮಾಡಕ್ ಹೋಗ್ಬಾರ್ದು ಆಗಿನ ಕಾಲದಲ್ಲಿ ಅದ್ಭುತಗಳ ಬಗ್ಗೆ ಅವಕಾಶ ಇತ್ತು ಆದ್ರೆ ಈಗ ಇಲ್ಲಾರಿ ಅದ್ಭುತಗಳು ಮಾಡೋದಕ್ಕೆ ಯೋಗ್ಯರಾಗಿದ್ದೆ ಬರೀ ಆ ಗಳು ಮಾತ್ರ ಅವ್ರ ಬಿಟ್ರೆ ಇನ್ ಬೇರೆ ಇನ್ ಯಾರಿಗೂ ಕೂಡ ದೇವ್ರು ಶಕ್ತಿ ಕೊಟ್ಟಿಲ್ಲ ಆ ಪೋಸ್ಟರ್ಸ್ ಗಳ ಕೈ ಚಾಚಿದ್ರೆ ಮಾತ್ರ ಇನ್ನೊಬ್ಬರಿಗೆ ಅವಕಾಶ ಸಿಕ್ತತೆ ಹೊರ್ತು ಈಗ ಪ್ರೆಸೆಂಟ್ ಡೇಸ್ ಅಲ್ಲಿ ಯಾವ್ದೇ ತರ ಒಂದು ಅದ್ಭುತ ಇಲ್ಲ ರೀ ಈಗ ಅದ್ಭುತ ಏನು ಅಂತಂದ್ರೆ ಮಾನಸಾಂತರ ್ರಿಸ್ತನ ವಾಕ್ಯಗಳನ್ನ ಕೇಳಿ ಮನ ಪರಿವರ್ತನೆ ಹೊಂದಿ ದೇವರ ಒಂದು ರಾಜ್ಯಕ್ಕಾಗಿ ನೀತಿಗಾಗಿ ಪಟ್ಟು ಕ್ರಿಸ್ತನಲ್ಲಿ ನಾನು ಐಕ್ಯನಾಗಿರ್ತೀನಿ ದೇವರ ಒಂದು ಸನ್ಮುಖದಲ್ಲಿ ಕ್ರಿಸ್ತನ ರೀತಿಯಲ್ಲಿ ಕ್ರಿಸ್ತನ ಸಭೆಯಾಗಿ ಅಂಗಾಂಗವಾಗಿ ನಾವ್ ಇರ್ತೀವಿ ಅಂತ ಹೇಳ್ಕೊತೀವಿಲ್ಲಾ ಅದೇ ತುಂಬಾ ವಿಶೇಷವಾದಂತ ಒಂದು ಕಾರ್ಯಚಟುವಟಿಕೆ ಚಟುವಟಿಕೆ ಈ ಒಂದು ಅವಲಕ್ಷಣಗಳಲ್ಲಿ ನಾವು ದುಡುಕಿ ಯಾವುದೇ ಒಂದು ನಿರ್ಧಾರಗಳನ್ನ ತಗೊಳ್ದೆ ದೇವರ ಒಂದು ಮಾರ್ಗದಲ್ಲಿ ನಾವು ನಡಿಲೇಬೇಕು ನೋಡಿ ಇನ್ನೊಂದು ವಾಕ್ಯನ ನಾವು ನೋಡುವಂತವರಾಗಿರೋಣ ಯೋಹಾನ ಹದಿನೈದನೇ ಅಧ್ಯಾಯ ಇಪ್ಪತ್ತ ಏಳನೇ ವಚನ ಯೋಹಾನ ಹದಿನೈದನೇ ಇಪ್ಪತ್ತೇಳನೇ ವಚನ ಓದಿ ನೀವು ಮೊದಲಿನಿಂದ ನನ್ನ ಸಂಗಡ ಇದ್ದ ಕಾರಣ ನೀವು ಸಾಕ್ಷಿಗಳಾಗಿದ್ದೀರಿ ಥ್ಯಾಂಕ್ ಯು ನೋಡಿ ಪ್ರಿಯರೇ ಏಸು ಕ್ರಿಸ್ತರು ಈ ಹನ್ನೆರಡು ಮಂದಿ ಶಿಷ್ಯಂದಿರನ್ನ ಯಾಕೆ ಅಷ್ಟೊಂದು ಪ್ರಾಮುಖ್ಯತೆ ಕೊಟ್ರು ಅಂತಂದ್ರೆ ಕ್ರಿಸ್ತನ್ಗೆ ಸಾಕ್ಷಿ ಬೇಕಲ್ಲ ಯೇಸು ಕ್ರಿಸ್ತರು ಭೂಮಿ ಮೇಲೆ ಬಂದ್ರು ಅವ್ರು ಇಡೀ ಲೋಕ ರಕ್ಷಕರಾಗೋದೇ ರೀತಿಯ ಒಂದು ಮಾರ್ಪಾಟನ ಮಾಡಿದ್ರು ಅನ್ನೋದನ್ನ ಹೇಳೋದಕ್ಕೆ ಸಾಕ್ಷಿಗಳು ಬೇಕಲ್ಲ ಅವರೇ ಇವರು ಈ ಹನ್ನೆರಡು ಎಪ್ಪತ್ತು ಮಂದಿ ಅವ್ರ ಅವರು ಶಿಷ್ಯರಾಗಿದ್ರು ಹೊರ್ತು ಅಪೋಸ್ತರಾಗಿ ಇರೋದಕ್ಕೆ ಆಗ್ಲಿಲ್ಲ ಸೊ ಇವೆಲ್ಲ ನಾವು ನೋಡ್ಬೇಕಾದ್ರೆ ಈ ಹನ್ನೆರಡು ಮಂದಿಗಳಿಗೆ ತುಂಬಾ ವಿಶೇಷವಾದಂತ ಒಂದು ಸ್ಥಾನಮಾನವನ್ನ ಆ ಒಂದು ಕಾಲದಲ್ಲೇ ಕೊಟ್ಟಿದ್ರು ಈಗ್ಲೂ ಕೂಡ ನಾವೆಲ್ಲರೂ ಕೂಡ ಅವರು ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ಕ್ರಿಸ್ತನ ಒಂದು ಮಾರ್ಗಕ್ಕೆ ನಡೀತಾ ಇದೀವಿ ಮುಂದಿನ ಒಂದು ಪ್ಯಾರ ನಾವು ರೀಡ್ ಮಾಡೋಣ ನೆಕ್ಸ್ಟ್ ಪ್ಯಾರ ಅರೇ ಸಿಸ್ಟರ್ ಡೇವಿಡ್ ಅವ್ರು ರೀಡ್ ಮಾಡಿ ಇನ್ನೊಂದು ಮಾತಿನಲ್ಲಿ ಹೇಳುವುದಾದ್ರೆ ಈ ಹನ್ನೆರಡು ಮಂದಿಯನ್ನು ಕರ್ತನು ಆದುಕೊಂಡದರಲ್ಲಿ ಅಥವಾ ನೇಮಿಸಿದ್ದರಲ್ಲಿ ಆತನ ಉದ್ದೇಶವು ಇವರನ್ನು ಹೀಗೆ ತರಬೇತಿಗೊಳಿಸಿ ಅಧಿಕಾರ ನೀಡಿ ದೇವರ ವಿಷಯವಾದ ಸತ್ಯಾರ್ಥಗಳನ್ನು ಇವರ ಸಾಕ್ಷಿಯ ಮೂಲಕ ಸ್ಥಿರಪಡಿಸಿ ಇವರ ಮೂಲಕವಾಗಿ ನೀತಿಗೆ ಹಸಿದು ಬಾಯಾರಿದವರು ಆ ಸತ್ಯಾರ್ಥಗಳ ವಿಷಯವಾಗಿ ಮನವರಿಕೆ ಮಾಡಿಕೊಳ್ಳುವಂತಾಗಿ ಹಾಗೂ ಇಂಥವರಿಂದ ತನ್ನ ಹೆಸರಿಗಾಗಿ ಬಂದ ಒಂದು ಜನವನ್ನು ಅಂದರೆ ಕ್ರಿಸ್ತನ ಮೊದಲಗಿತ್ತೆಯಾದ ಸಭೆಯಾಗಿ ಆರಿಸಿಕೊಂಡು ಅವರು ಕ್ರಿಸ್ತನೊಡನೆ ಸಹ ಬಾಧ್ಯರಾಗಿ ಆತನ ರಾಜ್ಯದಲ್ಲಿ ಉನ್ನತ ಸ್ಥಾನಕ್ಕೆ ಏರುವಂತೆ ಅವರಿಗೆ ತರಬೇತಿ ನೀಡಿ ಅವರನ್ನು ಸಿದ್ಧಗೊಳಿಸುವುದಾಗಿತ್ತು ಈ ಹನ್ನೆರಡು ಮಂದಿಯನ್ನು ಆರಿಸಿಕೊಂಡ ಉದ್ದೇಶವು ಕರ್ತನು ತಾನು ಶಿಲುಬೆಯಲ್ಲಿ ಮರಣ ಹೊಂದುವುದಕ್ಕೆ ಮೊದಲು ಮಾಡಿದ ಪ್ರಾರ್ಥನೆಯಲ್ಲಿ ಅಡಕವಾಗಿರುವುದು ಯೋಹಾನ ಹದಿನೇಳನೇ ಅಧ್ಯಾಯ ಆರರಿಂದ ಒಂಬತ್ತು ಇಪ್ಪತ್ತು ಇಪ್ಪತ್ತೊಂದು ವಚನವನ್ನ ನೋಡಿ ಲೋಕದೊಳಗಿಂದ ನೀನು ನನಗೆ ಕೊಟ್ಟ ಮನುಷ್ಯರಿಗೆ ಅಪೋಸ್ತಲರಿಗೆ ನಿನ್ನ ಹೆಸರನ್ನು ತಿಳಿಯಪಡಿಸಿದನು ಇವರು ನಿನ್ನವರಾಗಿದ್ದರು ನೀನು ಇವರನ್ನು ನನಗೆ ಕೊಟ್ಟಿ ಮತ್ತು ಇವರು ನಿನ್ನ ವಾಕ್ಯವನ್ನು ಕೈಕೊಂಡು ನಡೆದಿದ್ದಾರೆ ನೀನು ನನಗೆ ಕೊಟ್ಟಿದ್ದೀಯಲ್ಲ ನಿನ್ನಿಂದಲೇ ಬಂದಿದೆ ಎಂದು ಈಗ ಇವರು ತಿಳ್ಕೊಂಡಿದ್ದಾರೆ ಹೇಗೆಂದರೆ ನೀನು ನನಗೆ ಕೊಟ್ಟ ಮಾತುಗಳನ್ನು ಬೋಧನೆಗಳನ್ನು ನಾನು ಇವರಿಗೆ ಕೊಟ್ಟಿದ್ದೇನೆ ಇವರು ಆ ಮಾತುಗಳನ್ನು ಕೈಕೊಂಡು ನನ್ನನ್ನು ನಿನ್ನ ಬಳಿಯಿಂದ ಹೊರಟು ಬಂದವನೆಂದು ನಿಜವಾಗಿ ತಿಳಿದು ನೀನೇ ನನ್ನನ್ನು ಕಳಿಸಿಕೊಟ್ಟಿರುವುದಾಗಿ ನಂಬಿದ್ದಾರೆ ನಾನು ಇವರಿಗೋಸ್ಕರ ಕೇಳಿಕೊಳ್ಳುತ್ತೇನೆ ನೀನು ನನಗೆ ಕೊಟ್ಟವರಿಗೋಸ್ಕರವೇ ಕೇಳಿಕೊಳ್ಳುತ್ತೇನೆ ಆದರೆ ಇವರಿಗೋಸ್ಕರ ಅಪೋಸ್ತಲರು ಮಾತ್ರವಲ್ಲದೆ ಇವರ ವಾಕ್ಯದಿಂದ ನನ್ನನ್ನು ನಂಬುವವರಿಗೋಸ್ಕರ ಇಡೀ ಸುತ ಯುಗದ ಮತ್ತು ಅದರ ಅಂತ್ಯದವರೆಗೂ ಇರುವ ಸಭೆಗೆ ಸಹ ಕೇಳಿಕೊಳ್ಳುತ್ತೇನೆ ನೀನು ನನ್ನನ್ನು ಕಳಿಸಿಕೊಟ್ಟಿದ್ದಿ ಎಂದು ಲೋಕವು ನಂಬುವುದಕ್ಕಾಗಿ ಅವರೆಲ್ಲರೂ ಹೃದಯದಲ್ಲಿ ಉದ್ದೇಶದಲ್ಲಿ ಹಾಗೂ ಪ್ರೀತಿಯಲ್ಲಿ ಒಂದಾಗಿರಬೇಕೆಂತಲೂ ತಂದೆಯೇ ನೀನು ನನ್ನಲ್ಲಿಯೂ ನಾನು ನಿನ್ನಲ್ಲಿಯೂ ಇರುವ ಪ್ರಕಾರ ಅವರೂ ನಮ್ಮಲ್ಲಿ ಇರಬೇಕೆಂತಲೂ ಕೇಳಿಕೊಳ್ಳುತ್ತೇನೆ ಅನಂತರ ಆತನು ಈ ಆಯ್ಕೆಯ ಅಂದರೆ ಅಪೋಸ್ತರರು ಹಾಗೂ ಸಂಪೂರ್ಣವಾದ ಕ್ರಿಸ್ತನ ದೇಹ ಎರಡನ್ನೂ ಆದುಕೊಂಡದರ ಅಂತಿಮ ಉದ್ದೇಶವನ್ನು ಈ ಮುಂದಿನ ಮಾತಿನಲ್ಲಿ ಹೇಳಿದ್ದಾನೆ ನೀನು ನನ್ನನ್ನು ಕಳಿಸಿಕೊಟ್ಟಿದ್ದೀಯ ಎಂದು ಲೋಕವು ದೇವರ ಲೋಕದವರು ಪಾಪಿಗಳಾಗಿದ್ದಾಗಲೇ ಅವರ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ನಾನು ಅವರನ್ನು ವಿಮೋಚಿಸಿ ಅವರನ್ನು ಪುನರುದ್ಧಾರಗೊಳಿಸಲು ಎಂಬುದನ್ನು ನಂಬುವುದಕ್ಕಾಗಿ ಕೇಳಿಕೊಳ್ಳುತ್ತೇನೆ ಎಂಬುದೇ ಥ್ಯಾಂಕ್ ಯು ಸಿಸ್ಟರ್ ಮತ್ತು ಸೌಧರ ಇನ್ನು ನಾವು ನೋಡಿರೋ ಪ್ರಕಾರ ಈ ಒಂದು ಕಾಂಟೆಕ್ಸ್ಟ್ ನಲ್ಲಿ ನಮ್ಗೆ ತುಂಬಾ ತುಂಬಾ ವಿಶೇಷವಾದಂತ ಒಂದು ಪಾಯಿಂಟ್ಗಳನ್ನ ನಮ್ಗೆ ಹೇಳ್ತಾ ಇದ್ದಾರೆ ಇಲ್ಲಿ ಈ ಹನ್ನೆರಡು ಮಂದಿ ಹಿನ್ನೆಲೆಗಳು ಮತ್ತೆ ಅವರ ಒಂದು ತರಬೇತಿ ಕೊಟ್ಟಂತ ಯೇಸು ಕ್ರಿಸ್ತರ ತರಬೇತಿ ಹೊಂದಂತ ಶಿಷ್ಯಂದಿರು ಅವರು ಏಸು ಕ್ರಿಸ್ತರಿಗಾಗಿ ಮಾಡಲ್ಪಟ್ಟಂತ ಹಲವಾರು ಕೆಲಸ ಕಾರ್ಯಗಳು ಅದಾದ ನಂತರ ಅವ್ರಿಗೆ ಪ್ರಾರ್ಥನೆ ಮತ್ತೆ ಅವರ ಒಂದು ಲೈಫ್ ಸ್ಟೈಲು ಯಾವ ರೀತಿ ಇರಬೇಕು ಅನ್ನೋದನ್ನೆಲ್ಲಾನು ಕೂಡ ಹೇಳಿದ್ದಾರೆ ಮೊದಲನೇದಾಗಿ ಇವರು ಈ ಹನ್ನೆರಡು ಜನ ಶಿಷ್ಯಂದಿರು ಏನಾಗಿದ್ರು ಅಂತ ನಾವು ನೋಡ್ಬೇಕಾದ್ರೆ ಮೊದಲನೇದಾಗ್ಲಿಂದಲೂ ಕೂಡ ಯೇಸು ಕ್ರಿಸ್ತರ ಒಂದು ಒಡನಾಡಿನ ಅನ್ಯೋನ್ಯತೆಯಲ್ಲಿ ಬೆರೆತೋಗಿದ್ದಾರೆ ಪ್ರಿಯರೇ ಯಾವ ರೀತಿ ಅಂದ್ರೆ ಕ್ರಿಸ್ತನು ತೋರಿಸಂತ ಒಂದು ಪ್ರೀತಿ ಆ ಒಂದು ಆಧಾರತೆ ಯಾವ ರೀತಿ ಇತ್ತು ಅಂತಂದ್ರೆ ಆ ಹನ್ನೆರಡು ಮಂದಿ ಶಿಷ್ಯಂದಿರಿಗೆ ತುಂಬಾ ತುಂಬಾ ಫೇವರೇಬಲ್ ಆಗಿತ್ತು ಮತ್ತೆ ತುಂಬಾ ಆ ಯೇಸು ಕ್ರಿಸ್ತರನ್ನ ಅಂಟ್ಕೊಂಡಿರೋ ರೀತಿಯಲ್ಲಿ ಇರಿಸ್ಬಿಟ್ಟಿತ್ತು ಅಷ್ಟು ಹಚ್ಕೊಬಿಟ್ಟಿದ್ರು ಯಾರು ಯೇಸು ಕ್ರಿಸ್ತನ ಇವ್ರಿಗೆ ಮೂಲವಾಗಿ ಒಂದು ಪ್ರಾರ್ಥನೆಯನ್ನ ಹೇಳ್ಕೊಟ್ರು ಯಾವ ರೀತಿ ನಡ್ಕೋಬೇಕು ಅನ್ನೋದನ್ನ ಹೇಳ್ಕೊಟ್ರು ಒಂದು ಅಜ್ಞಾನಿಗಳಾಗಿದ್ದಂತ ಜನರನ್ನು ಜನ ಮಾಡಿದ್ರು ಇಲ್ಲಿ ಯಾರು ಕೂಡ ಡಬಲ್ ಡಿಗ್ರಿನೇ ಆಗ್ಲಿ ಕ್ವಾಲಿಫೈ ಇದರಲ್ಲೇ ಆಗ್ಲಿ ಅಂದ್ರೆ ಆ ಒಂದು ಕ್ವಾಲಿಫೈ ಆಗಿರುವಂತ ವ್ಯಕ್ತಿಗಳು ಅಂತ ನಾವು ನೋಡಬೇಕಾದ್ರೆ ಆ ಶಾಸ್ತ್ರಿಗಳು ಪರುಷಗಳು ಆ ರೀತಿ ಇಲ್ಲಾರಿ ತುಂಬಾ ಜಾಸ್ತಿ ಓದಿರೋಂತ ವ್ಯಕ್ತಿ ಯಾರು ಅಂತ ಅಂದ್ರೆ ಶಿಷ್ಯಂದಿರಲಿ ಅಪೋಸ್ತಲ್ ಪೌಲ್ ಬಿಟ್ರೆ ಬೇರೆ ಇನ್ಯಾರು ಇಲ್ಲಾರಿ ಇನ್ನೆಲ್ರು ಕೂಡ ಇಲ್ಲಿಟ್ರಿ ಅಂದ್ರೆ ಏನು ಆ ಓದು ಬರನ ಅಷ್ಟು ತಿಳುವಳಿಕೆನ ಹೊಂದಿಲ್ದಿರುವಂತ ವ್ಯಕ್ತಿಗಳು ಇವ್ರನ್ನ ಏಸು ಕರ್ಸ್ರ ಯಾವ ರೀತಿ ರೆಡಿ ಮಾಡಿದ್ದಾರೆ ಅಂತಂದ್ರೆ ಯುದ್ಧಕ್ಕೆ ನಿಂತಿರುವಂತ ಸೈನಿಕರಿಗಿಂತ ಹೆಚ್ಚಾದಂತ ಒಂದು ಲಕ್ಷಣನ ಹೊಂದಿರುವಂತ ಮಕ್ಕಳಾಗಿ ಯೇಸು ಕ್ರಿಸ್ತರು ಮಾಡಿದರೆ ಆತ್ ಇಂತ ಮಕ್ಕಳು ಯಾವ ರೀತಿ ಲೋಕನ ಜಯಿಸೋದು ಲೋಕದಲ್ಲಿರುವಂತ ಒಂದು ವಿಚಾರಗಳನ್ನ ಯಾವ ರೀತಿ ಹ್ಯಾಂಡಲ್ ಮಾಡ್ಬೇಕು ಅನ್ನೋದನ್ನೆಲ್ಲಾನು ಕೂಡ ಯೇಸು ಕ್ರಿಸ್ತರು ತಿಳುವಳಿಕೆ ಪೂರ್ವಕವಾಗಿ ಹೇಳ್ಕೊಟ್ಟಿದ್ದಾರೆ ಕಲ್ಸಿದಾರೆ ಕಲ್ತಿರುವಂತ ಇವ್ರು ಏನಾಗಿದ್ದಾರೆ ಅಂದ್ರೆ ಪರಿಪೂರ್ಣರಾಗಿದರೆ ಕ್ರಿಸ್ತನ್ ದೇಹಕ್ಕೆ ಬೇಕಾದಂತ ಪರ್ಫೆಕ್ಟ್ ಆಗಿ ಬೇಕಾಗಿರುವಂತ ಹನ್ನೆರಡು ಮಂದಿ ಶಿಷ್ಯಂದಿರಾಗಿ ಮಾರ್ಪಾಟಾಗಿದ್ದಾರೆ ಸೊ ಇದರಲ್ಲಿ ಇವುದನ್ನ ಬಿಟ್ಟಿದ್ದಾರೆ ಪ್ರಿಯರೇ ಇದರಲ್ಲಿ ಅಪಸ್ವಲ್ ಪೌಲ್ನ ಸೇರ್ಸ್ಕೊಂಡಿದ್ದಾರೆ ಇವರೆಲ್ಲರೂ ಕೂಡ ಏನಾದ್ರು ಅಂತಂದ್ರೆ ದೇವರ ಒಂದು ಪ್ರೀತಿಲಿ ತಲ್ಲಿನರಾಗಿ ಈ ಒಂದು ಪಾಪ್ ಪಾಲ್ಗೆ ಸಂಪೂರ್ಣವಾಗಿ ಸೊತೋಗಿದ್ದಾರೆ ಆ ಇವರಲ್ಲಿ ಇದ್ದಂತ ಒಂದು ಕಳವಳ ಏನಾಗಿತ್ತು ಅಂದ್ರೆ ದೇವ್ರ ರಾಜ್ಯ ಅದ್ರ ಕುರಿತಾಗಿ ಕೆಲ್ಸನ ಮಾಡ್ಬೇಕು ಅನ್ನೋದನ್ನ ಇದನ್ನೇ ಅವರು ಮಾಡಿ ತೋರಿಸಿ ಹೊರಟಿದ್ದಾರೆ ನೋಡಿ ನಾವು ಒಂದು ವಾಕ್ಯನ ನಾವು ನೋಡ್ಬಿಡೋಣ ವ್ಯೋಹಾನ ಇಪ್ಪತ್ತನೇ ಅಧ್ಯಾಯ ವಚನ ಅವರಿಗೆ ನಿಮ್ಮ ಸಮಾಧಾನ ಎಂದು ತಿರುಗಿ ಹೇಳಿ ತಂದೆ ನನ್ನನ್ನು ಕಳುಹಿಸಿಕೊಟ್ಟ ಹಾಗೆಯೇ ನಾನು ನಿಮ್ಮನ್ನು ಕಳುಹಿಸಿಕೊಡುತ್ತೇನೆ ಅಂದನು ನೋಡಿದ್ರಾ. ತಂದೆ ದೇವ್ರು ಯಾವ ರೀತಿ ಏಸು ಕ್ರಿಸ್ತರನ್ನ ಎಂತ ದುಡ್ಡು ವರ್ಕ್ ಅಂದ್ರೆ ತುಂಬಾ ಸೆನ್ಸಿಟಿವ್ ಆಗಿರುವಂತ ವಿಶೇಷವಾದಂತ ಒಂದು ಕೆಲ್ಸಕ್ಕೆ ತಂದೆ ದೇವರು ಏಸು ಕ್ರಿಸ್ತರ ನೇಮಕ ಮಾಡಿದ್ರು ಅದೇ ತರ ಏಸು ಕ್ರಿಸ್ತರು ಏನಾಗಿದ್ದಾರೆ ಅಂತಂದ್ರೆ ಈ ಒಂದು ಆಪರೇಷನ್ ಸಕ್ಸಸ್ ಆದ್ರು ಅದೇ ಪ್ರಕಾರನೇ ಏಸು ಕ್ರಿಸ್ತರು ಕೂಡ ಯಾರನ್ನ ಕಳ್ಸಿಕೊಡ್ತಾ ಇದ್ರೆ ಅಂದ್ರೆ ಈ ಹನ್ನೆರಡು ಮಂದಿ ಶಿಷ್ಯಂದಿರ್ನ ಪ್ರಿಯರೇ ಈ ಹನ್ನೆರಡು ಮಂದಿ ಶಿಷ್ಯಂದಿರನ್ನು ಕೂಡ ಯೇಸು ಕ್ರಿಸ್ತರು ತುಂಬಾ ತುಂಬಾ ಕೇರ್ಫುಲ್ ಆಗಿ ತುಂಬಾ ತುಂಬಾ ಭಯ ಭಕ್ತಿ ಉಳ್ಳವರಾಗಿ ಪ್ರತಿಷ್ಠೆ ಮಾಡಿ ಇವ್ರನ್ನ ಕಳ್ಸ್ಕೊಡ್ತಾ ಇದಾರೆ ಅಂದ್ರೆ ಯಾವ ರೀತಿ ಅಂದ್ರೆ ಅಷ್ಟು ಪರಿಪೂರ್ಣವಾದಂತ ಒಂದು ಟ್ರೈನಿಂಗ್ ನ ಯೇಸು ಕ್ರಿಸ್ತರು ಕೊಟ್ಟಿದ್ದಾರೆ ಅದಕ್ಕೆ ಶಿಷ್ಯರಾಗಿದ್ದವರು ಅಪೋಸ್ತರಾದ್ರು ನಮ್ಗೇನು ಆತ್ಮಿಕವಾದಂತ ಪಾಠ ಅಂದ್ರೆ ಪ್ರಿಯರೇ ನಾವುಗಳು ಕೂಡ ಒಂದು ಬೇಸಿಕ್ ನ ಕೇಳ್ಬೇಕಾದ್ರೆ ನಾವುಗಳು ಶಿಷ್ಯರಾಗಿರ್ತೀವಿ ಒಂದು ಹೈಯರ್ ಸ್ಟಡಿಗ್ ಬರ್ಬೇಕಾದ್ರು ಕೂಡ ಶಿಷ್ಯರೇ ಆದ್ರೆ ಅಲ್ಲಿವರೆಗೂ ಕೂಡ ನಾವು ಕಲಿಯೋದು ಕಲ್ತ್ಕೊಳ್ಳೋದು ತುಂಬಾ ಇರೋದ್ರಿಂದ ನಾವೆಲ್ಲರೂ ಕೂಡ ಒಮ್ಮನಸಿನಿಂದ ಕಲಿಯೋಣ ಕಲ್ತಿ ಒಂದು ಆ ಒಂದು ಗುಣಗಳನ್ನ ಹೊಂದ್ಕೊಳ್ಳೋದಕ್ಕೆ ಪ್ರಯಾಸ ಪಡೋಣ ದೇವರಿ ವಾಕ್ಯಗಳನ್ನ ಸಹ ನಿಮ್ನೆಲ್ಲರಿಗೂ ಕೂಡ ಆಶೀರ್ವರ್ಧಿಸ್ಲಿ ಸೊ ನಾವ್ ಇಲ್ಲಿಗೆ ನಾವು ಪಾಠನ ಸ್ಟಾಪ್ ಮಾಡೋಣ ಮುಂದಿನ ವಾರ ದೇವ್ರ ಚಿತ್ತವಿದ್ದಲ್ಲಿ ಕಂಟಿನ್ಯೂ ಹೋಗೋಣ ಟ್ಯಾಂಕ್ ಯು ಸೊ ಕೊನೆದಾಗಿ ನಮ್ಮ ಪ್ರಾರ್ಥನೆ ನಡೆಸ್ಬೇಕಾಗಿ ಸರೋದರಂತ ಪ್ರದಾ ಕೇಳ್ಕೊಳ್ತೀನಿ ಮಾಡೋಣ ನಮ್ಮನ್ನ ಬಹಳವಾಗಿ ಪ್ರೀತಿ ಮಾಡಿದಂತ ಪರಲೋಕದ ನಮ್ಮ ತಂದೆಯಾದ ದೇವರೇ ಸ್ವಾಮಿ ನಿಮ್ಮ ಅಪಾರವಾದಂತಹ ಪ್ರೀತಿ ಕೃಪೆ ಕರುಣೆಗಳಿಂದ ನಮ್ಮನ್ನ ಇನ್ನೂ ಕೂಡ ಜೀವಿತರ ಸಂಖ್ಯೆಯಲ್ಲಿಟ್ಟು ನಮ್ಮನ್ನ ನಡೆಸ್ತಾ ಬರ್ತಾ ಇರೋದಕ್ಕಾಗಿ ನಿಮ್ಮ ನಮಗೆ ಕೋಟಿ ಸ್ತೋತ್ರ ಸ್ವಾಮಿ ತಂದೆಯೇ ಈ ದಿವಸ ಕ್ರಿಸ್ತನ ವಿಷಯವಾಗಿ ನಾವು ಅನೇಕ ರೀತಿಯ ಪಾಠಗಳು ಅನೇಕ ರೀತಿಯ ದೇವರ ಸಂಯಮ ಯೇಸುಸ್ವಾಮಿ ಮಾಡಿದಂಥ ಆ ಪ್ರಸಂಗಗಳು ಅವರನ್ನ ಹಾದುಕೊಂಡು ಯಾವ ರೀತಿ ನಡೆಸಿದರು ಎಂಬಂಥದನ್ನು ನಾವು ತಿಳ್ಕೊಂಡಿದ್ದೇವೆ ಸ್ವಾಮಿ ಯಾವ ರೀತಿ ಶಿಷ್ಯರನ್ನ ನೇಮಕ ಮಾಡಿದರು ಅವರಿಗೆ ಏನಂತ ಕೆಲಸ ಕಾರ್ಯಗಳನ್ನು ಕೊಟ್ಟರು ನೀವು ಏನು ಮಾ ನಾವು ಏನು ಮಾಡ್ತಾ ಇದ್ದೇವೆ ಅನ್ನೋದು ವಿಷಯವಾಗಿ ಪ್ರತಿಯೊಂದು ಸಾಲುಗಳು ಕೂಡ ಬಹಳ ರೀತಿಯಲ್ಲಿ ಇತ್ತು ಸ್ವಾಮಿ ಪ್ರಿಯ ಮಗನನ್ನ ಆಶೀರ್ವದಿಸು ಆರೋಗ್ಯದಿಂದ ತುಂಬಿಸಿ ನಿನ್ನ ಸೇವೆಯಲ್ಲಿ ಆತನನ್ನ ಆಶೀರ್ವದಿಸು ಬಂದಿರತಕ್ಕಂಥ ಎಲ್ಲ ಸಹೋದರ ಸಹೋದರಿಯರನ್ನ ಆಶೀರ್ವದಿಸು ಸ್ವಾಮಿ ಅವರಿಗೆ ಬೇಕಾದ ಆರೋಗ್ಯವನ್ನ ಅನುಗ್ರಹಿಸಿ ಕೊಟ್ಟು ಕಾಪಾಡು ಈ ರಾತ್ರಿ ವೇಳೆಯಲ್ಲಿ ಸುಖವಾದ ನಿದ್ರೆ ಕೂಡ ಸ್ವಾಮಿ ತಂದೆ ದೇವರೇ ಈ ಒಂದು ಸಣ್ಣ ಪ್ರಾರ್ಥನೆಯನ್ನ